नमस्कार ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡಿಸ್ಕಷನ್ ಆನ್ ಇಂಡಿಯನ್ ಪಾಲಿಟಿ ಇವತ್ತು ನಾವು ಫ್ರೀಡಂ ಆಫ್ ರಿಲಿಜಿಯನ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಆರ್ಟಿಕಲ್ 25 ಇಂದ ಆರ್ಟಿಕಲ್ 28 ವರೆಗೂ ಧರ್ಮದ ಬಗ್ಗೆ ರಿಲಿಜಿಯನ್ ಬಗ್ಗೆ ನಮ್ಮ ಸಂವಿಧಾನ ನಮಗೆ ಏನೇನು ಅಧಿಕಾರ ಕೊಡುತ್ತೆ ಏನೇನು ಸ್ವಾತಂತ್ರ್ಯ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಮಾತಾಡೋಣ ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ಹೇಳ್ತಾನೆ ಬ್ಯಾಕ್ ಗ್ರೌಂಡ್ ಹೇಳೋದಾದ್ರೆ ಈ ಆರ್ಟಿಕಲ್ಸ್ ಗೆ ಬ್ಯಾಕ್ ಗ್ರೌಂಡ್ ಏನು ಇರಬಹುದು ಅಂತ ಹೇಳೋದಾದ್ರೆ ನೋಡಿ ನಮ್ಮ ಪಾಲಿಟಿಯಲ್ಲಿ ಇರೋ ಪ್ರತಿಯೊಂದು ಆರ್ಟಿಕಲ್ ಕೂಡ ಒಂದು ಸ್ಟೋರಿ ಇರುತ್ತೆ सो इफ यू टॉक अबाउट फ्रीडम ऑफ रिलीजन इन वन विषय क्लियर आगे अर्थमकोबूद वी हैव टू गो बैक इन टाइम हिस्ट्री चार्टर आक्ट ऑफ नेनपिटी चार्टर आक्ट ऑफ 1830 1813 बंद चार्टर आक्ट स्पेशल क्लॉज मेंशन दैट इज क्रिश्चियन मिशनरीज इंडिया कल्सद क्रिश्चियन मिशनरीज़ नहीं पॉलिटी ई मीन हिस्ट्री वीडियोस नोड़े निम्गे क्रिश्चियन मिशनरीज़ वेर सेंट टू इंडिया फॉर वाट प्रोपगेशन ऑफ क्रिश्चियनिटी नेनपिटी प्रोपगेशन ऑफ ಕ್ರಿಶ್ಚಿಯಾನಿಟಿ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಇರುವಂತ ಕ್ರಿಶ್ಚಿಯನ್ ಮಿಷನರೀಸ್ ಫಾದರ್ಸ್ ಆಗಿರಬಹುದು ಪ್ರೀಸ್ಟ್ ಆಗಿರಬಹುದು ಮದರ್ಸ್ ಆಗಿರಬಹುದು ಸಿಸ್ಟರ್ಸ್ ಆಗಿರಬಹುದು ಅವರನ್ನ ಕಳಿಸಿ ಕ್ರಿಶ್ಚಿಯನ್ ರಿಲಿಜಿಯನ್ನ ಪ್ರಪೋಗೇಟ್ ಮಾಡಕ್ಕೆ ಕ್ರಿಶ್ಚಿಯನ್ ರಿಲಿಜಿಯನ್ನ ಪ್ರಪೋಗೇಟ್ ಮಾಡಕ್ಕೆ ಅವರನ್ನ ಇಂಡಿಯಾ ಕಳಿಸ್ತಾರೆ ಯಾವಾಗ 1830 ನಲ್ಲಿ ಬಿಕಾಸ್ ಇಟ್ ವಾಸ್ ದ ಫಸ್ಟ್ ಟೈಮ್ ವೆನ್ ಕ್ರಿಶ್ಚಿಯನ್ ಮಿಷನರೀಸ್ ವರ್ ಆಫೀಷಿಯಲಿ ಅಲೌಡ್ ಬೈ ದ ರಾಯಲ್ ಚಾರ್ಟರ್ಸ್ ಫಾರ್ ದೆಮ್ ಟು ಕಮ್ ಟು ಇಂಡಿಯಾ ಓಕೆ ಇದು ಒಂದು ಕಡೆ ನಡೆಯುತ್ತಿದ್ರೆ ಇವರು ಇಂಡಿಯಾಗೆ ಬಂದು ಏನು ಮಾಡಿದ್ರು they were propagating and converting the people conversion start madidru hindus na muslims na sikhs na jains na buddhists na they were trying to convert to christianity on the other hand some policies created by nenpitkoli some policies created by the east indian army people army administration martidralva army administration idu england army bagge helta idane indians ge namma indians ge ondu sampradaya itto adenandre ಸಮುದ್ರನ ದಾಟಿದರೆ ನಾವು ಧರ್ಮಭ್ರಷ್ಟರಾಗ್ತೇವೆ ಅಂತ ಒಂದು ವೇದದಲ್ಲಿ ಬರೆದಿದೆ ನನಗೆ ಇದು ಯಾವುದಂತ ಗೊತ್ತಿಲ್ಲ ನಮ್ಮ ಮಾತೃಭೂಮಿ ಸುತ್ತ ಇರುವಂಥ ಸಮುದ್ರನ ದಾಟಿ ಹೋದರೆ ನಾವು ಧರ್ಮಭ್ರಷ್ಟರಾಗ್ತೇವೆ ಅಂತ ಧರ್ಮನ ಕಳ್ಕೊಳ್ತೇವೆ ಅಂತ ಸೊ ದೇ ವೆರ್ ಫೋರ್ಸಿಂಗ್ ದ ಇಂಡಿಯನ್ ಸೋಲ್ಜರ್ಸ್ ಟು ವರ್ಕ್ ಆಫ್ ಶೋರ್ ಹೋಗಿ ಬೇರೆ ದೇಶದಲ್ಲಿ ವರ್ಕ್ ಮಾಡಿ ಅಂತ ಕಳಿಸ್ತಾ ಇದ್ರು ಇದರಿಂದ ಏನಾಗ್ತಿತ್ತು ಅವರ್ ಇಂಡಿಯನ್ಸ್ ನಮ್ಮ ದೇಶದಲ್ಲಿರುವಂಥ ನಮ್ಮ ಭಾರತೀಯ ಸೈನಿಕರಿಗೆ ತೊಂದರೆ ಆಗ್ತಿತ್ತು ಬಿಕಾಸ್ ದೇ ವೆರ್ ಲೂಸಿಂಗ್ ದ ರಿಲಿಜನ್ ನಿಮ್ಗೆ ಗೊತ್ತಿರುತ್ತೆ ನಮ್ಮದು ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಇದೆ ತುಂಬ ಇದೆ ಅದರಲ್ಲಿ ಒಂದಿದ್ದು ಸಮುದ್ರನ ದಾಟಿ ಹೋದರೆ ಧರ್ಮಭ್ರಷ್ಟರಾಗ್ತೇವೆ ಅಂತ ಇವಾಗಂತೂ ಎಲ್ಲರೂ ಫಾರಿನ್ಗೆ ಹೋಗೋಕೆ ಸಾಯ್ತವ್ರೆ ಪರವಾಗಿಲ್ಲ ಆವಾಗ ಸಿಕ್ಕಾಪಟ್ಟೆ ಕಲ್ಚರಲ್ ಸಿಸ್ಟಮ್ ಇದೆಲ್ಲ ಏನು ಹೇಳ್ತಾ ಇದೆ ದಿಸ್ ಆರ್ ಆಲ್ ಫೋರ್ ಪಾಯಿಂಟಿಂಗ್ ಟು ಫೋರ್ಸ್ಡ್ ಕನ್ವರ್ಷನ್ಸ್ ಒಬ್ಬರ ಮನಸ್ಸು ಒಂದು ನಿಮಿಷ ಕನ್ವರ್ಷನ್ಸ್ ಇದರ ಅರ್ಥ ಏನು ಒಬ್ಬರಿಗೆ ಮನಸ್ಸಿಲ್ಲ ತನ್ನ ಧರ್ಮನ ಬದಲಾಯಿಸುವಂಥ ಮನಸ್ಸಿಲ್ಲದೇ ಇದ್ದರೂ ಕೂಡ ಫೋರ್ಸ್ಫುಲ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ರು ರಿಲಿಜನ್ ಬಗ್ಗೆ ಹೇಳ್ತಾ ಇದ್ದ ಧರ್ಮದ ಕನ್ವರ್ಷನ್ ಬಗ್ಗೆ ಇದ್ರ ಜೊತೆಗೆ ಇನ್ನೊಂದು ಕೂಡ ಗೊತ್ತಿರುತ್ತೆ 1857 ಅಲ್ಲಿ ಕಾರ್ಟ್ರೇಜ್ ಬರುತ್ತೆ ರಾಯಲ್ ಕಾರ್ಟ್ರೇಜ್ ಅಂತ ಇದು ಕೂಡ ಕೇಳಿರ್ತೀರ ರಾಯಲ್ ಕಾರ್ಟ್ರೇಜಸ್ ಹಿಸ್ಟ್ರಿ ಯಾಕೆ ಹೇಳ್ತಾ ಇರ್ತಾರೆ ನಿಮ್ಗೆ ಗೊತ್ತಾಗತ್ತೆ ಇದನ್ನ ಏನು ಮಾಡಿದ್ರು ಹಂದಿ ಮತ್ತು ದನದ ಚರ್ಬಿ ಫ್ಯಾಟ್ ಅಂತ ಕರಿತೀವಲ್ಲ ಹಂದಿ ಮತ್ತು ದನದ ಚರ್ಬಿ ಜೊತೆ ಗ್ರೀಸ್ ಮಾಡ್ತಾ ಇದ್ರು ಇದನ್ನ ಬಾಯಲ್ಲಿ ಕಡಿದು ಒಳಗೆ ಇರುವಂಥ ಗನ್ ಪೌಡರ್ನ ತೆಗೆದು ಫೈರ್ ಮಾಡಬೇಕಿತ್ತು ಮಂಗಲ್ ಪಾಂಡೆ ಟೈಮ್ ಬರುತ್ತೆ ಮಂಗಲ್ ಪಾಂಡೆ ಅವರು ಬಿಕಾಸ್ ನೋಡಿ ಹಂದಿ ಇಸ್ಲಾಂ ಧರ್ಮದಲ್ಲಿ ಹರಾಮ್ ಆಗತ್ತೆ ಓಕೆ ಇದು ಹರಾಮ್ ಆಗತ್ತೆ ಹಾಗೂ ಹಸು ನಮ್ಮ ಧರ್ಮದಲ್ಲಿ ನಮಗೆ ತಾಯಿ ಆಗ್ತಾರೆ ಶಿ ಇಸ್ ದ ಮದರ್ ಗೊತ್ತಲ್ಲ ಹಸು ನಮಗೆ ಸಿಕ್ಕಾಪಟ್ಟೆ ಸ್ಯಾಕ್ರೆಡ್ ಅನಿಮಲ್ ಹಂದಿ ಅವರಿಗೆ ಹರಾಮ್ ಅಂತ ಹೇಳ್ತಾರೆ ಬಾಯಿಂದ ಕಚ್ಚೋದ್ರಿಂದ ಏನಾಗ್ತಿತ್ತು ನಾವು ಧರ್ಮಭ್ರಷ್ಟರಾಗ್ತಾ ಇದ್ವಿ ಸೊ ಸಮ್ವೇರ್ ದಿಸ್ ಪೀಪಲ್ ವೆರ್ ಟ್ರೈಂಗ್ ಟು ಪ್ಲೇ ವಿತ್ ದ ಫೀಲಿಂಗ್ಸ್ ಆಫ್ ದ ರಿಲಿಜನ್ ಒಬ್ಬ ವ್ಯಕ್ತಿಯ ಧರ್ಮದ ಬಗ್ಗೆ ಆಟಾಡ್ಕೊಳ್ತಿದ್ರು ಅವ್ರ ಮನಸ್ಸಿಗೆ ನೋವು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಇಂಥ ಒಂದು ಸಿಚುವೇಶನ್ ಇರುವಾಗ ಹಾಗೂ ನಮ್ಮ ಭಾರತ ಸಿಕ್ಕಾಪಟ್ಟೆ ಡೈವರ್ಸ್ ಆಗಿದೆ ಡೈವರ್ಸ್ ಅಂದರೆ ಗೊತ್ತಾ ಏನಂತ ಹೇಳ್ತಾರೆ ನೋಡಿ ನಮ್ಮ ಭಾರತ ತುಂಬ ಡೈವರ್ಸ್ ಆಗಿದೆ ಡೈವರ್ಸ್ ಅಂದರೆ ಏನು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಬಿಫೋರ್ ಐ ಸ್ಟಾರ್ಟ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್ ಇಲ್ಲಿ ಕರ್ನಾಟಕ ಇದೆ ಆಯಿತಾ ನೀವು ಕರ್ನಾಟಕದಿಂದ ಹಿಂಗೆ ಹೋಗ್ತಾ ಮ್ಯಾಲ್ ಹೋದರೆ ಜಮ್ಮು ಆ್ಯಂಡ್ ಕಾಶ್ಮೀರವರೆಗೂ ಇಲ್ಲಿರುವಂಥ ಧರ್ಮ ಬೇರೆ ಇಲ್ಲಿರುವಂಥ ಜನ ಬೇರೆ ಇಲ್ಲಿ ನಾವು ಮಾತಾಡೋ ಭಾಷೆ ಇಲ್ಲಿ ನಾವು ಮಾತಾಡೋ ಭಾಷೆ ಬೇರೆ ಇಲ್ಲಿ ನಾವು ಹಾಕ್ಕೊಳ್ಳೋ ಬಟ್ಟೆ ಬೇರೆ ಇಲ್ಲಿ ನಾವು ತಿನ್ನುವ ಊಟ ಬೇರೆ ಇದ್ರ ಮಧ್ಯದಲ್ಲಿ ಕೂಡ ಸಾವಿರಾರು ಚೇಂಜಸ್ ಆಗ್ತಾ ಹೋಗುತ್ತೆ ಅಷ್ಟು ಡೈವರ್ಸ್ ಅಷ್ಟು ಡಿಫ್ರೆನ್ಸಸ್ ಅಷ್ಟು ಯೂನಿಕ್ ಆಗಿರುವಂಥ ನಮ್ಮ ದೇಶಕ್ಕೆ ಯಾವುದಾದ್ರು ಒಂದು ಧರ್ಮ ಒಂದು ಜಾತಿ ಒಂದು ಮತ ಒಂದೇ ಊಟ ಒಂದೇ ಬಟ್ಟೆ ಅನ್ನೋ ಕಾನ್ಸೆಪ್ಟ್ ಬರಲ್ಲ ಒಂದು ರಿಲಿಜನ್ ಕಾನ್ಸೆಪ್ಟ್ ಒಂದು ದೇಶಕ್ಕೆ ಒಂದೇ ರಿಲಿಜನ್ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗಲ್ಲ ಅಂತ 1946 ಅಲ್ಲಿ ಕಾನ್ಸ್ಟಿಟ್ಯೂಷನ್ನ ಕ್ರಿಯೇಟ್ ಮಾಡೋ ಸಮಯದಲ್ಲೇ ಸಂವಿಧಾನನ ಸೃಷ್ಟಿ ಮಾಡ್ತಿರೋ ಸಮಯದಲ್ಲೇ ನಮ್ಗೆ ಅರ್ಥ ಆಗಿತ್ತು ವಿ ಕಾಂಟ್ ಹ್ಯಾವ್ ಒನ್ ರಿಲಿಜನ್ ನೇಷನ್ ಬರೀ ದೇ ಭಾರತನ ಹಿಂದೂ ರಾಜ್ಯ ಮಾಡ್ತಾನೆ ವರ್ಕೌಟ್ ಆಗಲ್ಲ ಬಿಕಾಸ್ ವಿ ಆರ್ ವೆರಿ ಡೈವರ್ಸ್ ಅದಕ್ಕೆ
ಹಿಂಗೆ ಆಗಬಾರ್ದು ಅಂತ ನೋಡಿ. ಯಾವುದಾದ್ರು ಫ್ಯೂಚರ್ ಬರುವಂಥ ಒಂದು ಪೊಲಿಟಿಕಲ್ ಪಾರ್ಟಿ, ಫ್ಯೂಚರಲ್ಲಿ ಬರುವಂಥ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ನಮ್ಮ ದೇಶದಲ್ಲಿರುವಂಥ ಜನರಿಗೆ ಫೋರ್ಸ್ಫುಲ್ ಆಗಿ ರಿಲಿಜನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತಾನೆ 1946 ವೆನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಫಾರ್ಮ್ಡ್ ದೇ ಕ್ರಿಯೇಟೆಡ್ 3 ಮೋಸ್ಟ್ ಪವರ್ಫುಲ್ ಆರ್ಟಿಕಲ್ಸ್ ಫಾರ್ ರಿಲಿಜನ್ ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ರಿಲಿಜಿಯಸ್ ಫೈಟ್ಸ್, ದಟ್ ಈಸ್ ಆರ್ಟಿಕಲ್ 25, 26, 27 and 28. ದೀಸ್ ಆರ್ಟಿಕಲ್ಸ್ ಗಿವ್ಸ್ ರೈಸ್ ಟು ದ ಪ್ರೊಟೆಕ್ಷನ್ ಆಫ್ ದ ರಿಲಿಜನ್ ಆಫ್ ಒನ್ಸ್ ಇಂಟ್ರೆಸ್ಟ್. ಸೊ ಬನ್ನಿ ಇವಾಗ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಟ್ಸ್ ಯು ಶುಡ್ ನೋ ಎವ್ರಿಥಿಂಗ್. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿರತ್ತೆ ಏನೇನು ಆಗ್ತಿತ್ತು ಅಂತ ಭಾರತದಲ್ಲಿ. ಒಂದು ಕಡೆ ಚಾರ್ಟರ್ ಆ್ಯಕ್ಟ್ ಬಂತು, ಕ್ರಿಶ್ಚಿಯನ್ಸ್ ಬೆಳೀತಿದ್ದಾರೆ, ಇನ್ನೊಂದು ಕಡೆ ಹಂದಿ ಮತ್ತೆ ತನ್ನ ಚರ್ಬಿನ ಕಚ್ಚಿ ಅಂತ ಹೇಳ್ತಿದ್ದಾರೆ, ಫೋರ್ಸ್ಫುಲ್ ಕನ್ವರ್ಜನ್ಸ್ ಆಗ್ತಿದೆ, ಆ್ಯಂಡ್ ಹಿಂದೂ ಮತ್ತು ಮುಸ್ಲಿಂ ಗಲಾಟೆ ಅವಾಗಿರಲಿಲ್ಲ. ನಿಮ್ಗೆ ಹೇಳ್ತಾ ಇದ್ದಾರೆ ಹಿಂದೂ ಮತ್ತು ಮುಸ್ಲಿಂ ಗಲಾಟೆ ಅವಾಗಿರಲಿಲ್ಲ, 1920s ಸ್ಟಾರ್ಟ್ ಆಗಿದ್ದು. ಇದೆಲ್ಲ ಬ್ರಿಟಿಷರ್ಸ್ದೇ ಕೊಟ್ಟೋಗಿದ್ದು. ನಿಮ್ಗೆ ಗೊತ್ತಿರುತ್ತೆ 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಇಂದ ಸ್ಟಾರ್ಟ್ ಆಗಿದ್ದಂಥ ಒಂದು ಡಿವಿಷನ್ 1947 ಸಪರೇಷನ್ ಇಂದ ಮುಗಿಯುತ್ತೆ. ಹಿಂದೂ ಮತ್ತು ಮುಸ್ಲಿಂಗಳು ಈ ರೇಂಜಿಗೆ ಹೊಡ್ಕೊಂಡ್ರೆ, ನಮ್ಮ ಹತ್ರ ಸಿಕ್ಸ್ ಇದೆ, ಜೈನ್ಸ್ ಇದೆ, ಬುದ್ಧಿಸ್ಟ್ ಇದೆ, ಕ್ಯಾಥಲಿಕ್ಸ್ ಇದೆ, ಎಲ್ಲರೂ ಹೊಡ್ಕೊಳ್ತಾ ಹೋದರೆ ದೇಶದ ಸಿಚುವೇಶನ್ ಏನು ಅಂತ ರಿಲಿಜನ್ನ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿ ತೊಗೊಂಡು ಈ ಆರ್ಟಿಕಲ್ಸ್ನ ಬರೆದಿದ್ರು. ಸೊ ನೋಡಿ ಇವಾಗ ನೆನ್ಪಿಟ್ಕೊಳ್ಳಿ, ವಾಟ್ ಡಸ್ ಆರ್ಟಿಕಲ್ 25, 26, 27, 28 ಸೇ ಅಬೌಟ್ ದ ರಿಲಿಜನ್? ಆರ್ಟಿಕಲ್ 25 ಏನು ಹೇಳುತ್ತೆ ಅಂದರೆ, ಆರ್ಟಿಕಲ್ 25 ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್. ಇಟ್ ಸೇಸ್ ದಟ್ ಎವ್ರಿ ಒನ್ ಆಸ್ ಅ ಫ್ರೀಡಮ್, ಪ್ರತಿಯೊಬ್ಬ ನಾಗರಿಕನಿಗೂ ಅಥವಾ ಅನ್ಯ ನಾಗರಿಕನಿಗೂ, ಸಿಟಿಸನ್ ಆ್ಯಂಡ್ ನಾನ್ ಸಿಟಿಸನ್, ಎವ್ರಿ ಒನ್ ಆಸ್ ಅ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತ ಹೇಳ್ತಾರೆ. ಕನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್ ಆ್ಯಂಡ್ ಫ್ರೀ ಪ್ರೊಫೆಷನ್ ಹೇಳ್ತೇನೆ ಒಂದು ನಿಮಿಷ, ಕೋಮಾ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪೊಗೇಷನ್. ಸ್ಪೆಲ್ಲಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ತುಂಬ ವೀಕು. ಆ್ಯಂಡ್ ಪ್ರೊಪೊಗೇಷನ್ ಆಫ್ ರಿಲಿಜನ್, ಇದು ಆರ್ಟಿಕಲ್ 25 ಹೇಳುತ್ತೆ. ಆರ್ಟಿಕಲ್ 25 ಹೇಳುತ್ತೆ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತಿದೆ. ಕನ್ಸೈನ್ಸ್ ಅಂದರೆ ಏನು ನೆನ್ಪಿಟ್ಕೊಳ್ಳಿ, ಕನ್ಸೈನ್ಸ್ ಅಂದರೆ ಇಟ್ಸ್ ಯುವ ಬಿಲೀಫ್, ಫ್ರೀಡಮ್ ಆಫ್ ಬಿಲೀಫ್. ನೀವು ದೇವ್ರು ಹೇಗಿದ್ದಾನೆ ಅಂತ ಅನ್ಕೊಳ್ತಿರೋ ಹಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ನೀವು ಯಾವುದೇ ಒಂದು ಫೋಟೋನ ದೇವ್ರಂತ ಅನ್ಕೋಬೇಕಂತ ಇಲ್ಲ, ನೀವು ಯಾವುದೇ ಒಂದು ಶಿಲ್ಪಿ ಒಂದು ಮೂರ್ತಿನ ದೇವ್ರಂತ ಅನ್ಕೋಬೇಕಂತ ಇಲ್ಲ. ನಿಮ್ಮ ಮನಸ್ಸಿಗೆ ದೇವ್ರಂದ್ರೆ ಯಾರು, ಯಾರು ದೇವ್ರಂದ್ರೆ ಯಾರು ಅಂತ ನಿಮಗೇನು ಅನ್ಸುತ್ತೋ ಅವರೇ ನಿಮ್ಮ ಪ್ರಕಾರ ದೇವರು. ಫ್ರೀಡಮ್ ಆಫ್ ಬಿಲೀಫ್, ನೀವೇನನ್ನ ದೇವ್ರಂತ ಅನ್ಕೊಳ್ತೀರೋ ಅವರೇ ದೇವರು, ಇಲ್ಲಿ ಯಾರು ಫೋರ್ಸ್ ಮಾಡೋ ಹಂಗಿಲ್ಲ. ಇಟ್ಸ್ ಯುವರ್ ಕನ್ಸೈನ್ಸ್. ನೀವು ದೇವ್ರನ್ನ ಯಾವ ಥರ ಪೂಜಿಸ್ಬೇಕಂತ ಇದ್ದೀರಾ, ನೀವು ದೇವ್ರನ್ನ ಯಾವ ಥರ ನೋಡ್ಬೇಕಂತ ಇದ್ದೀರಾ, ನಿಮ್ಮ ಪ್ರಕಾರ ದೇವ್ರಂದ್ರೆ ಯಾರು ಅಂತ ಹೇಳ್ತಾರೋ, ದಟ್ ಈಸ್ ಯುವರ್ ಪರ್ಸ್ನಲ್ ಚಾಯ್ಸ್. ಇನ್ನೊಬ್ಬರು ಬಂದು ಒಂದು ನನಗೆ ಫಾರ್ ಎಕ್ಸಾಂಪಲ್, ಐ ಆಮ್ ಅ ಫಾಲೋವರ್ ಆಫ್ ಕೃಷ್ಣ, ನೆನ್ಪಿಟ್ಕೊಳ್ಳಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಐ ಆಮ್ ಅ ಫಾಲೋವರ್ ಆಫ್ ಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣನ ಬಗ್ಗೆ ಏನು ಹೇಳ್ತಾರೆ, ನಿರಾಕಾರ ಬ್ರಹ್ಮ ಅಂತ ಹೇಳ್ತಾರೆ. ನಿರಾಕಾರ ಬ್ರಹ್ಮ ಅಂದರೆ ಈ ಕೃಷ್ಣನಿಗೆ ಆಕಾರ ಇಲ್ಲ, ವಿಕಾರ ಇಲ್ಲ, ಸಮಸ್ತ ಭೂಮಂಡಲದಲ್ಲಿ, ಸಮಸ್ತ ಪ್ರಪಂಚದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅವರ ಉಸಿರಿಂದ ಭೂಮಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ, ಅವ್ರ ಉಸಿರಿನಿಂದ ಈ ಒಂದು ವಿಶ್ವ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಇದ್ರ ಸಾರ ತುಂಬ ಸ್ಪಷ್ಟವಾಗಿದೆ. ಗಾಳಿಯಲ್ಲಿರುವಂಥ ತಂಪಲ್ಲಿ, ನೀರಲ್ಲಿರುವಂಥ ಸೂರ್ಯನ ಬೆಳಕಲ್ಲಿ ಆ ಹೀಟ್ ಶಾಖೆ ಬರುತ್ತೆ ಅಲ್ಲ, ಅದೇ ಕೃಷ್ಣ ಅಂತ ಹೇಳ್ತಾರೆ. ಸೊ ನನಗೆ ಕೃಷ್ಣ ಅನ್ನೋದು ಒಂದು ಮೂರ್ತಿ ಅಲ್ಲ, ಫಾರ್ ಮೀ ಕೃಷ್ಣ ಈಸ್ ಎವ್ರಿಥಿಂಗ್. ನಾನು ನೋಡೋ ಪ್ರತಿಯೊಂದು ಕೃಷ್ಣನೇ, ನೀವು ನನಗೆ ಕೃಷ್ಣನೇ, ನಿಮ್ಮ ಆತ್ಮ ಕೂಡ ನನ್ನ ಕೃಷ್ಣನೇ, ನನ್ನ ಆತ್ಮ ಕೂಡ ನನ್ನ ಕೃಷ್ಣನೇ. ಸೊ ಎವ್ರಿಥಿಂಗ್ ಇಸ್ ಕೃಷ್ಣ, ದಿಸ್ ಇಸ್ ಮೈ ವೇ ಆಫ್ ಸೀಯಿಂಗ್ ದ ಗಾಡ್. ಇದು ನನ್ನ ಕನ್ಸೈನ್ಸ್. ನನಗೆ ದೇವ್ರಂದ್ರೆ ಯಾರು, ಪ್ರತಿಯೊಂದು ದೇವರೇ, ಎಲ್ಲ ದೇವರೇ, ಬಿಕಾಸ್ ನನ್ನ ಕೃಷ್ಣನ್ ಫಾಲೋವರ್, ನನಗೆ ಪ್ರತಿಯೊಂದು ದೇವರೇ. ಅದೇ ರೀತಿ ನೀವು ಶಿವ ಫಾಲೋವರ್ಸ್ನ ತಗೊಳ್ಳಿ, ಶಿವನಿಗೊಂದು ಆಕಾರ ಇದೆ ಅಲ್ವಾ, ಶಿವರಿಗೊಂದು ಆಕಾರ ಇದೆ. ದೇ ಹ್ಯಾವ್ ಟೆಂಪಲ್ಸ್, ಪರ್ಟಿಕ್ಯುಲರ್ ಟೆಂಪಲ್ಸ್ ಇದೆ. ಕೃಷ್ಣಗೆ ಬಂದರೆ ಇಸ್ಕಾನ್ ಮಾತ್ರ ಇರೋದು, ಬೇರೆ ಒಂದು ಶ್ರೀಕೃಷ್ಣ ಮಠ ಇದೆ ಉಡುಪಿದು, ಬೇರೆ ಕಡೆ ಕೃಷ್ಣದ್ದು ಬೇರೆ 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 ಅವತಾರಗಳಿವೆ. ಅರ್ಥ ಆಗ್ತಿದೆ ಅಲ್ಲ, ಎವ್ರಿಥಿಂಗ್ ಇಸ್ ಕೃಷ್ಣ. ನನ್ನ ಪ್ರಕಾರ ದೇವರು. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಕ್ರಿಶ್ಚಿಯಾನಿಟಿ, ಜೀಸಸ್ ಕ್ರೈಸ್ಟ್ ಬಗ್ಗೆ ಮಾತಾಡ್ತಾರೆ. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇಸ್ಲಾಂ, ಅಲ್ಲ ಬೆಳಕ್ ಬಗ್ಗೆ ಮಾತಾಡ್ತಾರೆ, ದ ಲೈಟ್ ಆಫ್ ದ ಗಾಡ್. ಸೊ ನಮ್ಮ ಪ್ರಕಾರ ದೇವ್ರು ಹೇಗೆ ಕಾಣ್ತಾರೆ, ದೇವ್ರಂದ್ರೆ ಏನು ಅನ್ನೋದು, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಇಟ್ಸ್ ಲೆಫ್ಟ್ ಟು ಯುವರ್ ಬಿಲೀಫ್. ಸೊ ಯು ಹ್ಯಾವ್ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂದರೆ ನೀವು ಯಾವುದೇ ರೀತಿ ದೇವ್ರ ಜೊತೆ ರಿಲೇಷನ್ಶಿಪ್ನ ಬೆಳೆಸ್ಕೋಬೋದು, ನೀವು ಯಾವುದೇ ರೀತಿ ಭಗವಂತನ ಜೊತೆ ಒಂದು ರಿಲೇಷನ್ಶಿಪ್ನ ಇಟ್ಕೋಬೋದು ಅಂತ ಆರ್ಟಿಕಲ್ 25 ಅಲ್ಲಿ ಫಸ್ಟ್ ಲೈನ್ ಹೇಳುತ್ತೆ. ಫ್ರೀಡಮ್ ಆಫ್ ಕನ್ಸೈನ್ಸ್ ಇದೆ. ಇದಾದಮೇಲೆ ಫ್ರೀಡಮ್ ಆಫ್ ಪ್ರೊಫೆಷನ್ ಪ್ರಾಕ್ಟೀಸ್ ಪ್ರಪೊಗೇಷನ್ ಅಂದರೆ ನೆನ್ಪಿಟ್ಕೊಳ್ಳಿ, ಒನ್ಸ್ ಯು ಹ್ಯಾವ್ ಡಿಸೈಡೆಡ್ ದಟ್ ಯೆಸ್ ಹೀ ಈಸ್ ಮೈ ಗಾಡ್, ಒಂದು ಸಲ ನಿಮಗೆ ಹೌದು ಇವರೇ ನನ್ನ ದೇವ್ರಂತ ಫಿಕ್ಸ್ ಆದಮೇಲೆ, ಯು ಕ್ಯಾನ್ ಮೇಕ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಅಂದರೆ ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ 4 ಗಂಟೆಗೆದ್ದು, ಅರ್ಥ ಮಾಡ್ಕೊಳ್ಳಿ, ನಾನು 4 ಗಂಟೆಗೆದ್ದು ತಣ್ಣೀರು ಸ್ನಾನ ಮಾಡಿ ಕೃಷ್ಣನಿಗೆ ಕೈ ಮುಗಿಬೇಕು. ಅದು ನನ್ನ ಪ್ರಕಾರ ರಿಲಿಜನ್ ಅಂದರೆ, ವಾಟ್ ಎವರ್ ಈಸ್ ಯುವರ್ ರಿಲಿಜನ್ ಯು ಕ್ಯಾನ್ ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಇಸ್ಲಾಂ, ಕುರಾನ್ ಇದೆ ಅಲ್ವಾ, ಕುರಾನ್ ಬುಕ್ನ ಓದೋದು. ಇಫ್ ಯು ಟೇಕ್ ಕ್ರಿಶ್ಚಿಯಾನಿಟಿ, ಸಂಡೇ ಚರ್ಚಿಗೆ ಹೋಗೋದು, ವೈನ್
ವೈನ್ ಕೊಡೋದು ಎವ್ರಿಥಿಂಗ್ ಇಸ್ ದರ್ ಯು ಕ್ಯಾನ್ ಫ್ರೀಲಿ ಪ್ರಾಕ್ಟೀಸ್ ಯುವರ್ ರಿಲಿಜನ್ ನಾನು ಟೆಂಪಲ್ಸ್ಗೆ ಹೋಗಿ ಕೈ ಮುಗಿಬೋದು ಹಣೆ ಮೇಲೆ ವಿಭೂತಿ ಇಟ್ಕೋಬೋದು ಯಾರು ಕ್ವಶನ್ ಮಾಡೋ ಹಾಗಿಲ್ಲ ಬಿಕಾಸ್ ದಟ್ ಈಸ್ ಮೈ ರಿಲಿಜನ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕನ್ಸೈನ್ಸ್ ಇದೆ ನಿಮ್ಮ ಪ್ರಕಾರ ದೇವ್ರಂದ್ರೆ ಏನಂತ ನೀವು ಅನ್ಕೊಳ್ಳಿ ನಿಮ್ಮ ಧರ್ಮದ ಭಗವಂತ ಯಾರಂತ ನೀವು ಅನ್ಕೊಳ್ಳಿ ಏನಾದರೂ ಅನ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದ ದೇವ್ರ ಬಿಲೀಫ್ಸ್ನ ಫಾಲೋ ಮಾಡಿ ಆ್ಯಂಡ್ ಪ್ರೊಫೆಸ್ ಪ್ರೊಫೆಸ್ ಅಂದರೆ ಬಾಯ್ ಬಿಟ್ಟು ಹೇಳಿ ಟೆಲ್ ಓಪನ್ಲಿ ದಟ್ ಹೀ ಈಸ್ ಮೈ ಗಾಡ್ ಹೌದು ನಾನೊಬ್ಬ ಹಿಂದೂ ಅಂತ ಹೇಳೋ ನಿಮ್ಗೆ ಅಧಿಕಾರ ಇದೆ ಐ ಆಮ್ ಅ ಹಿಂದೂ ಅಂತ ನೀವು ಹೇಳ್ಬೋದು ನಾನು ಕ್ರಿಶ್ಚಿಯನ್ನ ಫಾಲೋ ಮಾಡ್ತೇನೆ ಅಂತ ಕೂಡ ನೀವು ಹೇಳ್ಬೋದು ಪಬ್ಲಿಕ್ ಆಗಿ ಹೇಳ್ಬೋದು ದಟ್ ಐ ಆಮ್ ಅ ಹಿಂದೂ ಐ ಕ್ಯಾನ್ ಐ ಫಾಲೋ ಕೃಷ್ಣ ಬಿಕಾಸ್ ಮುಕ್ಕೋಟಿ ದೇವರಿದ್ದಾರೆ ಗೊತ್ತಿದೆ 18 crore 18 ಗಾಡ್ಸ್ ಅದರಲ್ಲಿ ಕೃಷ್ಣ ಕೂಡ ಒಬ್ರು ಕೃಷ್ಣ ಅಂದರೆ ವಿಷ್ಣು ಅವತಾರ ಸೊ ಹೇಳ್ತಾ ಇದ್ದೇನೆ ಹಿಂದೂ ಇದೆ ಯು ಕ್ಯಾನ್ ಸೇ ಐ ಆಮ್ ಯುವರ್ ರಿಲಿಜನ್ ಸಾರಿ ನಿಮ್ಮ ಧರ್ಮದ ಬಗ್ಗೆ ಹೇಳಿ ನಿಮ್ಮ ದೇವ್ರ ಬಗ್ಗೆನೂ ಓಪನ್ ಆಗಿ ಹೇಳ್ಬೋದು ಯು ಹ್ಯಾವ್ ಕನ್ಸೈನ್ಸ್ ದೇವ್ರ ಅಂದರೆ ಯಾರಂತ ಕೂಡ ಹೇಳಿ ದೇವ್ರು ನಿಮ್ಮ ದೇವ್ರು ಯಾರು ನಿಮ್ಮ ಧರ್ಮ ಯಾವುದಂತ ಹೇಳಿ ಇದಾದಮೇಲೆ ಪ್ರಾಕ್ಟೀಸ್ ನಿಮ್ಮ ಧರ್ಮದ ಗ್ರಂಥಗಳಲ್ಲಿರುವಂಥ ಥಿಂಗ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಟೆಂಪಲ್ಸ್ಗೆ ಹೋಗಿ ಕೈ ಮುಡಿಬೋದು ಹೋಮ ಮಾಡಿಸ್ಬೋದು ಆರತಿ ಮಾಡಿಸ್ಬೋದು ಎವ್ರಿಥಿಂಗ್ ಇಸ್ ದರ್ ಆ್ಯಂಡ್ ಪ್ರಪೋಗೇಟ್ ಅಂದರೆ ನಿಮ್ಮ ಧರ್ಮನ ನೀವು ಸ್ಪ್ರೆಡ್ ಮಾಡ್ಬೋದು ಯು ಕ್ಯಾನ್ ಸ್ಪ್ರೆಡ್ ಅಂದರೆ ಯಾವ ಥರ ಕುತ್ತಿಗೆ ಇಟ್ಕೊಂಡೇ ಹಿಂದೂ ಆಗು ಅಂತ ಹೇಳೋದಲ್ಲ ಕೆಲವರು ಹೇಳ್ತಾ ಇದ್ದಾರೆ ಈಗ ಹಂಗಲ್ಲ ಪ್ರಪೋಗೇಷನ್ ಅಂದರೆ ಯು ಕ್ಯಾನ್ ಟೆಲ್ ವಾಟ್ ಈಸ್ ಗುಡ್ ಇನ್ ಮೈ ರಿಲಿಜನ್ ವಾಟ್ ಈಸ್ ಬ್ಯಾಡ್ ಇನ್ ಮೈ ರಿಲಿಜನ್ ಇಫ್ ಯು ಜಾಯಿನ್ ಮೈ ರಿಲಿಜನ್ ಏನಾಗುತ್ತೆ ಈ ಥರ ವಿಶಾಲ ಹೃದಯದಿಂದ ಒಂದು ಪ್ರಪೋಸಲ್ ಕೊಡೋದು ದಟ್ ಕಮ್ ಆ್ಯಂಡ್ ಜಾಯಿನ್ ಕ್ರಿಶ್ಚಿಯಾನಿಟಿ ಕಮ್ ಆ್ಯಂಡ್ ಜಾಯಿನ್ ಹಿಂದೂಯಿಸಮ್ ಕಮ್ ಆ್ಯಂಡ್ ಜಾಯಿನ್ ಇಸ್ಲಾಂ ಕಮ್ ಆ್ಯಂಡ್ ಜಾಯಿನ್ ಸಿಖ್ ಕಮ್ ಆ್ಯಂಡ್ ಜಾಯಿನ್ ಬುದ್ಧಿಸ್ಟ್ ಈ ಥರ ನೀವು ಹೇಳ್ಕೋಬೋದು ಯು ಕ್ಯಾನ್ ಮೇಕ್ ಪೀಪಲ್ ನೋ ಅಬೌಟ್ ಯುವರ್ ರಿಲಿಜನ್ ಸೊ ದಟ್ ದೇ ಕಮ್ ಆ್ಯಂಡ್ ಜಾಯಿನ್ ಯುವರ್ ಕಮ್ಯುನಿಟಿ ದಟ್ ಡಸಂಟ್ ಮೀನ್ ದಟ್ ಫೋರ್ಸ್ಫುಲ್ ಆಗಿ ಮಾಡೋ ಹಾಗಿಲ್ಲ ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್ ಒಂದು ಧರ್ಮದ ಹುಡುಗ ಇದ್ದಾನೆ ಅನ್ಕೊಳ್ಳಿ ಒಂದು ಧರ್ಮದ ಹುಡುಗ ಇದ್ದಾನೆ ಇನ್ನೊಂದು ಧರ್ಮದ ಹುಡುಗಿ ಇದ್ದಾಳೆ ಒಂದು ಧರ್ಮದ ಹುಡುಗ ಇದ್ದಾನೆ ಒಂದು ಧರ್ಮದ ಹುಡುಗಿದ್ದಾಳೆ ಇಂಟರ್ ರಿಲಿಜನ್ ಮ್ಯಾರೇಜ್ ಆಗುತ್ತೆ ಇವ್ರ ಅಪ್ಪ ಅಮ್ಮನ ಬಿಟ್ಟು ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದು ಆರಾಮಾಗಿ ಮದುವೆ ಆಗ್ತಿರ್ತಾರೆ ಇವ್ರಿಗೊಂದು ಮಗು ಹುಟ್ಟತ್ತೆ ನಾವು ಸಿ ಇವ್ರಿಗೊಂದು ಮಗು ಹುಟ್ಟತ್ತೆ ಇದು ಒಂದು ಕಡೆ ಇವರಿಬ್ಬರು ಮನೆ ಬಿಟ್ಟು ಬಂದಾಗ ಅವ್ರ ಅಪ್ಪ ಅಮ್ಮ ಸಾಯಿಸಾಕಿದ್ರೆ ಕಷ್ಟ ಹಾನರ್ ಕಿಲ್ಲಿಂಗ್ ಅಂತ ಕರೀತಾರೆ ವೆರಿ ಸ್ಯಾಡ್ ಟ್ರಾಜಿಕ್ ಥಿಂಗ್ಸ್ ಈ ಮಗು ಇದೆ ಅಲ್ವಾ ನೌ ವಿಲ್ ಇಟ್ ಬಿ ರಿಲಿಜನ್ 1 ಆರ್ ರಿಲಿಜನ್ 2 ಈ ಥರ ಒಂದು ಕ್ವೆಶನ್ಸ್ ರೈಸ್ ಆಗಬಾರ್ದು ಅವಾಗ ಏನಾಗುತ್ತೆ ದಿಸ್ ಚೈಲ್ಡ್ ಇನ್ ದ ಫ್ಯೂಚರ್ ನೆನ್ಪಿಟ್ಕೊಳ್ಳಿ ದಿಸ್ ಚೈಲ್ಡ್ ಇನ್ ದ ಫ್ಯೂಚರ್ ಹ್ಯಾಸ್ ದ ಫ್ರೀಡಮ್ ಟು ಗೆಟ್ ಕನ್ವರ್ಟೆಡ್ ಬಿಕಾಸ್ ಅವ್ರ ಅಪ್ಪ ಒಂದು ಧರ್ಮದವರಾಗಿದ್ದರು ಅವ್ರ ಅಮ್ಮ ಒಂದು ಧರ್ಮದವರಾಗಿದ್ದರು ಮೋಸ್ಟ್ಲಿ ಅವ್ರ ಅಪ್ಪನ ಧರ್ಮಕ್ಕೆ ಸೇರಿದ್ದ ಅವನಿಗೆ ಅಪ್ಪನ ಧರ್ಮಕ್ಕಿಂತ ಅಮ್ಮನ ಧರ್ಮ ಚೆನ್ನಾಗಿದೆ ಅನಿಸ್ತು ಬಿಕಾಸ್ ಹಿ ಹ್ಯಾಸ್ ದ ಫ್ರೀಡಮ್ ಆಫ್ ರಿಲಿಜನ್ ಕನ್ಸೈನ್ಸ್ ದೆನ್ ಯು ಕ್ಯಾನ್ ಚೇಂಜ್ ಇಸ್ ರಿಲಿಜನ್ ಚೇಂಜಿಂಗ್ ದ ರಿಲಿಜನ್ ಆಫ್ ಒನ್ಸ್ ವಿಲ್ ಅವರ ಮನಸ್ಸಿಂದ ರಿಲಿಜನ್ನ ಚೇಂಜ್ ಮಾಡಿದ್ರೆ ದಟ್ ಈಸ್ ಫೈನ್ ಫೋರ್ಸ್ಫುಲ್ ಆಗಿ ಮಾಡಿದ್ರೆ ದಿಸ್ ಈಸ್ ರಾಂಗ್ ಅರ್ಥ ಆಗ್ತಿದೆಯಾ ಸೊ ಏನು ಹೇಳುತ್ತೆ ಆರ್ಟಿಕಲ್ 25 ನಿಮಗೆ ಕನ್ಸೈನ್ಸ್ ಇದೆ ನೀವು ಫ್ರೀಯಾಗಿ ಪ್ರೊಫೆಸ್ ಮಾಡ್ಬೋದು ಯು ಕ್ಯಾನ್ ಆಲ್ಸೋ ಪ್ರಾಕ್ಟೀಸ್ ಮಾಡ್ಬೋದು ನೀವು ಪ್ರಪೋಗೇಟ್ ಕೂಡ ಮಾಡ್ಬೋದು ಪ್ರೊಫೆಸ್ ಅಂದರೆ ಹೇಳೋದು ಪ್ರಪೋಗೇಟ್ ಅಂದರೆ ಪ್ರಪೋಸಲ್ಸ್ ಕೊಟ್ಟು ಕನ್ವರ್ಟ್ ಮಾಡ್ಕೊಳ್ಳೋದು ಬಟ್ ಇನ್ನೊಂದು ಕಡೆ ರೆಸ್ಟ್ರಿಕ್ಷನ್ಸ್ ಕೂಡ ಇದೆ ದೇರ್ ಆರ್ ಸಮ್ ರೆಸ್ಟ್ರಿಕ್ಷನ್ಸ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಕರೀತೇವೆ ಫಸ್ಟ್ ಒನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕ್ಯಾನ್ ರೆಗ್ಯುಲೇಟ್ ನೆನ್ಪಿಟ್ಕೊಳ್ಳಿ ಗವರ್ನಮೆಂಟ್ ಆಫ್ ಇಂಡಿಯಾ ಕ್ಯಾನ್ ರೆಗ್ಯುಲೇಟ್ ಎನಿ ಪೊಲಿಟಿಕಲ್ ಫಿನಾನ್ಷಿಯಲ್ ಎಕನಾಮಿಕ್ ಆ್ಯಂಡ್ ಸೆಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಓಕೆ ಬಿಫೋರ್ ದ್ಯಾಟ್ ನೆನ್ಪಿಟ್ಕೊಳ್ಳಿ ಇಂಡಿಯಾಗೆ ಆ್ಯಸ್ ಅ ಸ್ಟೇಟ್ ಫಸ್ಟ್ ಪಾಯಿಂಟ್ ಇಂಡಿಯಾ ಹ್ಯಾಸ್ ಅ ಸ್ಟೇಟ್ ಹ್ಯಾಸ್ ನೋ ರಿಲಿಜನ್ ನೆನ್ಪಿಟ್ಕೊಳ್ಳಿ ಇಂಡಿಯಾ ಹ್ಯಾಸ್ ಅ ಸ್ಟೇಟ್ ಹ್ಯಾಸ್ ನೋ ರಿಲಿಜನ್ ವಾಟ್ ಈಸ್ ಅ ಸ್ಟೇಟ್ ಗೊತ್ತಲ್ಲ ಆರ್ಟಿಕಲ್ 12 ಅಲ್ಲಿ ಬರುವಂಥ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ ಇಂಡಿಯಾ ಆ್ಯಸ್ ಅ ಸ್ಟೇಟ್ ಹ್ಯಾಸ್ ನೋ ರಿಲಿಜನ್ ಅಂದರೆ ಇಂಡಿಯಾ ಈಸ್ ಅ ಹಿಂದೂ ಕಂಟ್ರಿ ಇಂಡಿಯಾ ಈಸ್ ಅ ಮುಸ್ಲಿಂ ಕಂಟ್ರಿ ಇಂಡಿಯಾ ಈಸ್ ಅ ಕ್ರಿಶ್ಚಿಯನ್ ಕಂಟ್ರಿ ಇಂಡಿಯಾ ಈಸ್ ಅ ಸಿಖ್ ಕಂಟ್ರಿ ಅಂತ ಇಲ್ಲ ಇಂಡಿಯಾ ಈಸ್ ರಿಲಿಜನ್ ಫ್ರೀ ನಮ್ಮ ಸ್ಟೇಟ್ ನಮ್ಮ ಸ್ಟೇಟ್ ಏನಿದೆ ಇಟ್ ಈಸ್ ಕಂಪ್ಲೀಟ್ಲಿ ರಿಲಿಜನ್ ಫ್ರೀ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಪಾಕಿಸ್ತಾನ್ ನೀವು ಪಾಕಿಸ್ತಾನ್ ಎಕ್ಸಾಂಪಲ್ ತೊಗೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವ್ರು ಡೈರೆಕ್ಟಾಗಿ ಹೇಳ್ತಾರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂತ ಅಂದರೆ ಅವರ ದೇಶಕ್ಕೆ ಒಂದು ಧರ್ಮ ಇದೆ ಅವ್ರ ಇಸ್ಲಾಂ ಧರ್ಮ ಬಾಂಗ್ಲಾದೇಶ್ ತಗೊಳ್ಳಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಅಂತ ಕ್ಲಿಯರಾಗಿ ಕರೀತಾರೆ ಬಿಕಾಸ್ ದೇ ಹ್ಯಾವ್ ಅ ರಿಲಿಜನ್ ಆ ದೇಶಕ್ಕೊಂದು ರಿಲಿಜನ್ ಇದೆ ಅಲ್ಲಿರುವಂಥ ನಾಗರಿಕರು ಅದೇ ಧರ್ಮನ ಫಾಲೋ ಮಾಡಬೇಕು ಭಾರತದಲ್ಲಿದೆಯಾ ಇಲ್ಲ ಸೊ ಅವರ್ ಸ್ಟೇಟ್ ಡಸಂಟ್ ಹ್ಯಾವ್ ಎನಿ ರಿಲಿಜನ್ ಅದೇ ರೀತಿಯಲ್ಲಿ ಇನ್ನೊಂದಿದೆ ಸ್ಟೇಟ್ ನೆನ್ಪಿಟ್ಕೊಳ್ಳಿ ಸ್ಟೇಟ್ ಕ್ಯಾನ್ ಇಂಟರ್ಫಿಯರ್ ಇದೊಂದು ಸ್ಪೆಷಲ್ ಕ್ಲಾಸ್ ಸ್ಟೇಟ್ ಕ್ಯಾನ್ ಇಂಟರ್ಫಿಯರ್ ಆನ್ ರಿಲಿಜಿಯಸ್ ಅಫೇರ್ಸ್ ಡೈವರ್ಸ್ ಅಲ್ಲ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಸ್ಲಾಂ ಕಮ್ಯುನಿಟಿಯಲ್ಲಿ ಟ್ರಿಪಲ್ ತಲಾಕ್ ಅಂತ ಒಂದಿತ್ತು ಟ್ರಿಪಲ್ ತಲಾಕ್ ಅಂದರೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಟ್ರಿಪಲ್ ತಲಾಕ್ ಅಂದರೆ ಗಂಡ ಮಾತಿನಿಂದಾಗಲಿ ಯಾವುದ್ರ ಮೇಲಾದರೂ ಬರ್ದಾದರೂ ಹೇಳಿ ಒಂದು ಪೇಪರ್ ಮೇಲೆ ಬರೋದ್ರು ಮಾತಿಂದ ಬರೆದ್ರು ಮನಸ್ಸಿಂದ ಹೇಳಿದ್ರು ಕೂಡ ತಲಾಕ್ 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 ಅಂತ ಡೈವರ್ಸ್ ಆಗಿಬಿಡತ್ತೆ ವಿದೌಟ್ ದ ಕನ್ಸೆಂಟ್ ಆಫ್ ದ ವುಮೆನ್ ಅವಳಿಗೆ ಹೇಳ್ದೇನೆ ಅವ್ನು ತಲಾಕ್ 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 ಅಂದರೆ ಡೈವರ್ಸ್ ಆಗುತ್ತೆ ಇಟ್ಸ್ ಅ ವೆರಿ
ಅನ್ಫೇರ್ ಡಿಸ್ಕ್ರಿಮಿನೇಷನ್ ಎಲ್ಲ ಇದು, ಗಂಡು ತಲಾಕ್ 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 ಅಂದರೆ ಹೆಂಡತಿ ಪರ್ಮಿಷನ್ ಇಲ್ಲದೆ ಹೇಗೆ ಡಿವೋರ್ಸ್ ಆಗುತ್ತೆ. ಇಂಥ ಕೇಸಲ್ಲಿ ಏನು ಮಾಡ್ತು, ಅವರ್ ಸ್ಟೇಟ್ ಕ್ಯಾನ್ಸಲ್ಡ್ ದಿಸ್ ಪ್ರೊವಿಷನ್. ಇವಾಗ ಟ್ರಿಪಲ್ ತಲಾಕ್ ಅನ್ನೋದು ಭಾರತದಲ್ಲಿಲ್ಲ, ಯು ಕೆನಾಟ್ ಗಿವ್ ಅ ಡೈವರ್ಸ್ ಯೂಸಿಂಗ್ ಟ್ರಿಪಲ್ ತಲಾಕ್ ಬಿಕಾಸ್ ಇಟ್ಸ್ ಅ ನೆಗೆಟಿವ್ ಕಾನ್ಸೆಪ್ಟ್. ಅದೇ ಥರ ನೀವು ಈ ಎಕ್ಸಾಂಪಲ್ಗೆ ಬನ್ನಿ, ಇಫ್ ಯು ಕಮ್ ಟು ಎಕ್ಸಾಂಪಲ್ ಆಫ್ ಒನ್ ಮೋರ್ ಥಿಂಗ್, ಅದು ಯಾವುದು, ಕುಕ್ಕೆ ಸುಬ್ರಹ್ಮಣ್ಯ. ನಿಮ್ಗೆ ಗೊತ್ತಿದಲ್ವಾ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಅದೇ ಉಚ್ಚ ಜಾತಿಯವರು ಅದು ಉರುಳು ಸೇವೆ ಮಾಡ್ತಾ ಇದ್ರು, ಅದಕ್ಕೆ ಹೆಸರಿದೆ ಮರ್ತೋಗಿದೆ ಉರುಳು ಸೇವೆ. ಗೌರ್ಮೆಂಟ್ ಸ್ಟಾಪ್ ದಟ್ ಆಲ್ಸೋ ಬಿಕಾಸ್ ಇಟ್ ಈಸ್ ಆಲ್ಸೋ ದ ಫಂಡ್ ಆಫ್ ಏನಂದ್ರೆ ಡಿಸ್ಕ್ರಿಮಿನೇಷನ್. ರಿಲಿಜಿಯನ್ ಇದೆ ಬಟ್ ಅದು ಜನರ ಪಬ್ಲಿಕ್ ಆರ್ಡರ್ಗೆ ಅಥವಾ ಮೊರ್ಯಾಲಿಟಿಗೆ ಇನ್ನೊಂದಿದೆ, ಪಬ್ಲಿಕ್ ಆರ್ಡರ್ ಮೊರ್ಯಾಲಿಟಿ ಅಂಡ್ ದಿಸ್ ಒನ್ ಮೋರ್ ಥಿಂಗ್, ಆ ವರ್ಡ್ ನಂಗೆ ನೆನಪಾಗ್ತಿಲ್ಲ. ಇದಕ್ಕೆಲ್ಲ ಧಕ್ಕೆ ಕೊಡ್ತಾ ಹೋದರೆ ಸಚ್ ಕೈಂಡ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ರಿಮೂವ್ಡ್. ಅರ್ಥ ಮಾಡ್ಕೊಳ್ಳಿ, ಸಚ್ ಕೈಂಡ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ರಿಮೂವ್ಡ್. ಸೊ ಏನು ಹೇಳ್ತಾ ಇದ್ದಾನೆ, ಅವರ್ ಸ್ಟೇಟ್ ಹ್ಯಾಸ್ ದ ಕಂಪ್ಲೀಟ್ ಆಕ್ಸೆಸ್ ಟು ಆಲ್ ದ ರಿಲಿಜನ್ಸ್. ಭಾರತದಲ್ಲಿರುವಂಥ ಪ್ರತಿಯೊಂದು ಧರ್ಮಕ್ಕೂ ಸ್ಟೇಟ್ ಬೇಕಿದ್ರೆ ರೂಲ್ಸ್ನ ತರ್ಬೋದು, ಚೇಂಜಸ್ನ ಕೂಡ ಮಾಡ್ಬೋದು. ಬಿಕಾಸ್ ದೇ ಹ್ಯಾವ್ ಟು ಮೇಕ್ ಶೋರ್ ದೇರ್ ಇಸ್ ಅ ಪಬ್ಲಿಕ್ ಆರ್ಡರ್ ಇನ್ ಮೈ ಕಂಟ್ರಿ, ದೇರ್ ಈಸ್ ಮೊರಾಲಿಟಿ ಇನ್ ಮೈ ಕಂಟ್ರಿ. ಸೊ ಇಷ್ಟು ಅರ್ಥ ಆಗಿದ್ರೆ, ಇಷ್ಟು ಅರ್ಥ ಆಗಿದ್ರೆ ನೆನ್ಪಿಟ್ಕೊಳ್ಳಿ, ಹೆಲ್ತ್ ಪಬ್ಲಿಕ್ ಆರ್ಡರ್ ಆ್ಯಂಡ್ ಮೊರಾಲಿಟಿ ಎಕ್ಸೆಟ್ರಾ, ಇದ್ರ ಬೇಸಿಸ್ ಮೇಲೆ ರೆಸ್ಟ್ರಿಕ್ಷನ್ಸ್ನ ಇಡ್ಬೋದು. ಶಬರಿಮಲೈ ಕೇಸ್ ಆಗಿದ್ರೂ ಸರಿ, ಅಲ್ಲಿ ಡಿಸ್ಕ್ರಿಮಿನೇಷನ್ ಇತ್ತು, ಹುಡುಗಿರನ್ನ ಒಳಗೆ ಹೋಗ್ಬಿಡಲ್ಲ ಅಂತ. ಆರ್ಟಿಕಲ್ 15 ಸೇಸ್ ವಾಟ್, ನೋ ಒನ್ ಕ್ಯಾನ್ ಬಿ ಡಿಸ್ಕ್ರಿಮಿನೇಟೆಡ್. ಆರ್ಟಿಕಲ್ 17 ಸೇಸ್ ವಾಟ್, ಅಬೊಲಿಷನ್ ಆಫ್ ಅನ್ಟಚಬಿಲಿಟಿ ಜಸ್ಟ್ ಬಿಕಾಸ್ ಶಿ ಈಸ್ ಅ ವುಮೆನ್, ಶಿ ವಾಸ್ ನಾಟ್ ಅಲೌಡ್ ಇನ್ ಸೈಡ್ ಶಬರಿಮಲೈ ಟೆಂಪಲ್. ಅನ್ಟಚಬಿಲಿಟಿ ಅಲ್ವಾ. ಸೊ ಈ ಥರ ಯಾವುದಾದ್ರೂ ಒಂದು ರಿಲಿಜಿಯಸ್ ಕ್ಲಾಸಸ್ ನಮ್ಮ ಫಂಡಮೆಂಟಲ್ ರೈಟ್ಸ್ನ ನಮ್ಮ ಕಾನ್ಸ್ಟಿಟ್ಯೂಷನ್ನ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸ್ಟೇಟ್ ವಿಲ್ ಕ್ವೆಶನ್ ಇಟ್, ಸ್ಟೇಟ್ ಮೇ ರಿಮೂವ್ ಇಟ್, ಸ್ಟೇಟ್ ಮೇ ಮಾಡಿಫೈ ಇಟ್. ಬಟ್ ನೋ ರಿಲಿಜಿಯನ್ ಕ್ಯಾನ್ ಇನ್ಫ್ಲುಯೆನ್ಸ್ ಮೈ ಸ್ಟೇಟ್. ಇವ್ರು ಬಂದು ಹೇಳಿದ್ರೆ ಇವ್ರು ಕೇಳಲ್ಲ, ಇವ್ರು ಹೇಳಿದ್ರೆ ಇವ್ರು ಕೇಳಬೇಕು. ಸೊ ದಿಸ್ ಇಸ್ ಆರ್ಟಿಕಲ್ 25. ಏನು ಹೇಳುತ್ತೆ, ರೈಟ್ ಟು ಕನ್ಸೈನ್ಸ್, ನಿಮ್ಮ ದೇವರ ಜೊತೆ ಯಾವ ಥರ ಬೇಕೋ ಆ ಥರ ಸಂಬಂಧ ಬೆಳೆಸ್ಕೊಳ್ಳಿ, ಪ್ರೊಫೆಸ್ ಮಾಡಿ, ಓಪನ್ ಆಗಿ ಹೇಳಿ ನಾನು ಹಿಂದೂ, ನಾನು ಕೃಷ್ಣನ್ ಫಾಲೋ ಮಾಡ್ತೇನೆ ಅಂತ. ಪ್ರಾಕ್ಟೀಸ್ ಮಾಡಿ, ಟೆಂಪಲ್ಗೆ ಹೋಗಿ ಕೈ ಮುಗಿರಿ, ಆರ್ತಿ ಕೊಡಿ, ಹರಕೆ ತೀರಿಸಿ. ರೈಟ್ ಟು ಪ್ರಪೋಗೇಟ್, ನಿಮ್ಮ ಮನಸ್ಸಲ್ಲಿ ನಮ್ಮ ಧರ್ಮದ ಬಗ್ಗೆ ಹೇಳುವಂಥ ಅಧಿಕಾರ ನಿಮಗಿರುತ್ತೆ, ಬಟ್ ಫೋರ್ಸ್ಫುಲ್ ಕನ್ವರ್ಷನ್ ಮಾಡೋ ಅಧಿಕಾರ ನಿಮಗಿಲ್ಲ. ನೋಡಿ, ಆರ್ಟಿಕಲ್ 25, ಜಸ್ಟ್ ಒನ್ ಆರ್ಟಿಕಲ್ ಡೆಸ್ಟ್ರಾಯ್ಡ್ ಆಲ್ ದ ಪ್ರಾಬ್ಲಮ್ಸ್ ವಿ ಹ್ಯಾಡ್ ಇನ್ ದ ಪಾಸ್ಟ್. ಇಷ್ಟೆಲ್ಲ ಕಷ್ಟ ಏನಿತ್ತು, ಒಂದೇ ಶಾರ್ಟಲ್ಲಿ ತೆಗೆದು ಹೊಡೆದಿದ್ದಾರೆ. ಇನ್ ಸಿಂಪಲ್ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಮಾತಾಡಿದ್ರೆ, ನಮ್ಮ BJPದು ಹಿಂದೂ ರಾಜ್ಯ ಮಾಡ್ತೀವಿ ಅಂತ ಏನು ಹೇಳ್ತಾರೆ, ಆರ್ಟಿಕಲ್ 25 ಇಲ್ಲೇ ಹೊಡೆಯುತ್ತೆ. ಆರ್ಟಿಕಲ್ 25 ವಿಲ್ ನಾಟ್ ಅಲೋ ಇಟ್. Because Article 25 says what? Everyone has the freedom of religion. When everyone are having the freedom of religion, how can any political party make India Hindu political party? ನಾನು ಒಬ್ಬ ಹಿಂದೂ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ, ಬೀಯಿಂಗ್ ಅನ್ ಅಡ್ಮಿನಿಸ್ಟ್ರೇಟರ್ಸ್ ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಗೆ ಗೊತ್ತಿರಬೇಕಂತ ಹೇಳ್ತಾ ಇದ್ದಾನೆ. ನಾನು ಕೂಡ ಹಿಂದೂನೇ, ಏನೇನು ಅನ್ಕೋಬೇಡಿ, ಕ್ರಿಶ್ಚನ್ ಫಾಲೋವರ್ ಅಂತ ಬೇರೆ ಹೇಳ್ತಾ ಇದ್ದಾನೆ. ಸೊ ವೆನ್ ಐ ಟಾಕ್ ಅಬೌಟ್ ಇಟ್, ಇಫ್ ಐಮ್ ಅ ಕೃಷ್ಣ ಫಾಲೋವರ್ ದೆನ್ ಐಮ್ ವಿಷ್ಣು ಫಾಲೋವರ್, ಸೊ ಐ ಆಮ್ ರಾಮ್ ಫಾಲೋವರ್ ಆಲ್ಸೋ. ಸೊ ರಿಲ್ಯಾಕ್ಸ್. ಎಲ್ಲಿ ಲಾರೆಸ್, ರಿಲ್ಯಾಕ್ಸ್. ಸೊ ಕಮಿಂಗ್ ಬ್ಯಾಕ್, Article 25 doesn't allow anyone to get forcefully converted. So, this is one thing. Article 26 ಏನು ಹೇಳುತ್ತೆ ಅಂದರೆ, ಒನ್ಸ್ ಯು ಹ್ಯಾವ್ ಡಿಸೈಡೆಡ್ ಯುವರ್ ರಿಲಿಜನ್, ಒನ್ಸ್ ಯು ವಾಂಟ್ ಟು ಪ್ರಪೋಗೇಟ್ ಯುವರ್ ರಿಲಿಜನ್, ನಿಮಗೊಂದು ಅಫೇರ್ಸ್ ಇರುತ್ತೆ, ರಿಲಿಜಿಯಸ್ ಅಫೇರ್ಸ್. ಸೊ ವಾಟ್ ಇಸ್ ದಿಸ್? Article 26 ಸೇಸ್ ಫ್ರೀಡಮ್ ಟು, ನೆನ್ಪಿಟ್ಕೊಳ್ಳಿ, ಫ್ರೀಡಮ್ ಟು ರಿಲಿಜಿಯಸ್ ಅಫೇರ್ಸ್ ಇರುತ್ತೆ, ರಿಲಿಜಿಯಸ್ ಅಫೇರ್ಸ್. ಸೊ ಇದೇನು ಹೇಳುತ್ತೆ ಅಂದರೆ, ಫ್ರೀಡಮ್ ಟು ರಿಲಿಜಿಯಸ್ ಅಫೇರ್ಸ್, ಫಸ್ಟ್ ಒನ್, You can form and maintain institutions. Form and maintain religious institutions. ನಿಮಗೆ ಈ ಫ್ರೀಡಮ್ ಇದೆ. ನೀವು ಬೇಕಿದ್ರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ನ ಫ್ರೇಮ್ ಮಾಡ್ಕೋಬೋದು, ನಿಮ್ಮ ಅಸೋಸಿಯೇಷನ್ಸ್ನ ಫ್ರೇಮ್ ಮಾಡ್ಕೋಬೋದು, ನಿಮ್ಮ ಧರ್ಮದ ಜೊತೆಗೆ ನೀವೊಂದು ಅಸೋಸಿಯೇಷನ್ನ ಫ್ರೇಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಟೇಕ್ ದ ಎಕ್ಸಾಂಪಲ್ ಆಫ್ ಇಸ್ಕಾನ್, ಗೊತ್ತಾ? ಇಸ್ಕಾನ್ ಇಂಟರ್ನ್ಯಾಷನಲ್ Society for Krishna Consciousness anta ide Bangalore alli, ISKCON ide Bangalore. So this is what? This is a religious institution. It's a Krishna institution. It's a Hindu institution. So ee tara neevu nimma institutions na frame kattkobodu anta heltidare. Nimma organizations na kattkobodu, nimma associations na neevu kattkobodu. Kattkond aadmele en heltare, you can maintain it. Kattkolod onde alla, you can maintain and administer it anta heltare. ಕಟ್ಟದ್ರೆ ಸಾಕಾಗಲ್ಲ, ಯು ಕ್ಯಾನ್ ಮೇಂಟೇನ್ ಇಟ್ ಆ್ಯಂಡ್ ಅಡ್ಮಿನಿಸ್ಟರ್ ಇಟ್. ಸಚ್ ಅಸೋಸಿಯೇಷನ್ ದಟ್ ಯು ಕನ್ಸ್ಟ್ರಕ್ಟೆಡ್ ಆನ್ ದ ಬೇಸಿಸ್ ಆಫ್ ರಿಲಿಜನ್, ನೀವೇನೊಂದು ಸಂಘ ಕಟ್ಟಿದ್ದೀರಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ರೈಟ್ಸ್ನ ಕೂಡ ನಿಮಗೆ ಕೊಡ್ತಾರೆ. ಒಂದು ಸಲ ನೀವು ಅಸೋಸಿಯೇಷನ್ ಕಟ್ಟಿದ ಮೇಲೆ, ನಿಮ್ಮ ಜನ ಬಂದ ಮೇಲೆ, ಯು ಆರ್ ಓಪನ್ ಟು ಆಕ್ಯುಪೈ ಪ್ರಾಪರ್ಟೀಸ್ ಫಾರ್ ಇಟ್, ಆಕ್ಯುಪೈ ಆ್ಯಂಡ್ ಮೇಂಟೇನ್ ಪ್ರಾಪರ್ಟೀಸ್. ನೀವು ಯಾವ ಲ್ಯಾಂಡ್ ಬೇಕೋ ಆ ಲ್ಯಾಂಡಲ್ಲಿ ಒಂದು ಟೆಂಪಲ್ನ ಕಟ್ಬೋದು, ನೀವು ಯಾವ ಲ್ಯಾಂಡ್ ಬೇಕೋ ಆ ಲ್ಯಾಂಡಲ್ಲಿ ಒಂದು ರಿಲಿಜಿಯಸ್ ಅಸೋಸಿಯೇಷನ್ನ ಕಟ್ಬೋದು. ಅದಕ್ಕೆ ನಿಮಗೆ ಲ್ಯಾಂಡ್ ಬೇಕಾಗತ್ತೆ, ಪ್ರಾಪರ್ಟಿ ಬೇಕಾಗತ್ತೆ. ಸೊ ಯು ಆರ್ ಗಿವನ್ ದ ರೈಟ್ ಟು ಎಕ್ವೈರ್ ದ ಪ್ರಾಪರ್ಟೀಸ್. ಟೇಕ್ ದ ಎಕ್ಸಾಂಪಲ್ ಆಫ್ ಸದ್ಗುರು.
ಸದ್ಗುರು ಅವ್ರು ಗೊತ್ತಿದ್ದಾರಲ್ವಾ, ಇಫ್ ಯು ಸೇ ಕೊಯಂಬತ್ತೂರ್ ತಮಿಳ್ನಾಡು ವೆರಿ ಫೇಮಸ್ ಅಣ್ಣ, ಈಗ ಮಹಾಶಿವರಾತ್ರಿಗೆ ಬಂದು ಡ್ಯಾನ್ಸ್ ಮಾಡ್ತಾರೆ ವೆರಿ ಸೂನ್. ಸೊ ವೆನ್ ಯು ಟಾಕ್ ಅಬೌಟ್ ಸದ್ಗುರುಜಿ, ಅವ್ರದ್ದು ಕೂಡ ಪ್ರಪೊಗೇಷನ್ಸ್ ಇದೆ, ದೇ ಆರ್ ಆಲ್ಸೋ ರಿಲೀಜಿಯಸ್, ಅವ್ರದ್ದು ಕೂಡ ಇನ್ ಇನ್ಸ್ಟಿಟ್ಯೂಷನ್ ಇದೆ ಸದ್ಗುರು ಇನ್ಸ್ಟಿಟ್ಯೂಷನ್ಸ್. ಸೊ ಲೈಕ್ ದಿಸ್ ಓಕೆ. ಆ್ಯಂಡ್ ಫೋರ್ತ್ ಒನ್, ಆಕ್ಯುಪೈ ಮಾಡಿದ್ಮೇಲೆ ಅಷ್ಟೇ ಫಿನಿಶ್. ಯು ಕ್ಯಾನ್ ಆಕ್ಯುಪೈ ಆ್ಯಂಡ್ ಮೇಂಟೈನ್ ಪ್ರಾಪರ್ಟೀಸ್, ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಆಕ್ಯು ಫಸ್ಟ್ ಒನ್ ಮತ್ತೆ ಹೇಳ್ತಾ ಇದ್ದಾನೆ, ಆರ್ಟಿಕಲ್ 26 ಗಿವ್ಸ್ ಯು ರೈಟ್ ಟು ವಾಟ್, ಫಾರ್ಮ್ ಆ್ಯನ್ ಅಸೋಸಿಯೇಷನ್. ಫಾರ್ಮ್ ಆ್ಯನ್ ಅಸೋಸಿಯೇಷನ್, ನೀವು ಒಂದು ರಿಲೀಜಿಯಸ್ ಅಸೋಸಿಯೇಷನ್ನ ಕಟ್ಕೋಬೋದು, ಅದನ್ನು ನೀವು ಮೇಂಟೈನ್ ಮಾಡ್ಬೋದು, ಮೇಂಟೈನ್ ಯುವರ್ ಅಸೋಸಿಯೇಷನ್, ದೆನ್ ಯು ಕ್ಯಾನ್ ಆಕ್ಯುಪೈ ದ ಪ್ರಾಪರ್ಟೀಸ್ ಫಾರ್ ಸಚ್ ಅಸೋಸಿಯೇಷನ್ಸ್ ಆ್ಯಂಡ್ ಯು ಕ್ಯಾನ್ ಮೇಂಟೈನ್ ಇಟ್. ಅಷ್ಟೇ, ಮೇಂಟೈನ್ ದ ಪ್ರಾಪರ್ಟೀಸ್ ಆ್ಯಂಡ್ ಅಸೋಸಿಯೇಷನ್, ಮೇಂಟೈನ್ ದ ಫಾರ್ಮೇಷನ್ ಆಫ್ ಅಸೋಸಿಯೇಷನ್, ಫಿನಿಶ್. ಆರ್ಟಿಕಲ್ 26 ನಿಮಗೆ ಅಸೋಸಿಯೇಷನ್ನ, ರಿಲೀಜಿಯಸ್ ಅಸೋಸಿಯೇಷನ್ಸ್ನ ಫಾರ್ಮ್ ಮಾಡೋಕ್ಕೆ ರೈಟ್ಸ್ ಕೊಡತ್ತೆ. ಓಕೆ, ರೈಟ್ಸ್ ಕೊಡತ್ತೆ. ನೆಕ್ಸ್ಟ್, ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಆರ್ಟಿಕಲ್ 27 ಸೇಸ್ ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್. ನೋಡಿ, ಒಂದೇ ಧರ್ಮನ ಫಾಲೋ ಮಾಡೋದು ತಪ್ಪಲ್ಲ, ಬಟ್ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಕೊಡುವಂಥ ಕೆಲಸ ಮಾಡೋದಿಲ್ಲ, ಅದು ದೊಡ್ಡ ತಪ್ಪು. ಅರ್ಥ ಆಗ್ತಿದ್ಯಾ? ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್ ಫಾರ್ ಪ್ರಮೋಷನ್ ಆಫ್ ರಿಲಿಜನ್. ಒಂದು ನಿಮಿಷ, ಪ್ರಮೋಷನ್ ಆಫ್ ರಿಲಿಜನ್. ನೋಡಿ, ಸಿಂಪಲಾಗಿ ಹೇಳ್ತಾ ಇದ್ದಾನೆ, ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್. ಟ್ಯಾಕ್ಸ್ ಅಂದರೆ ಏನು? ಜನ ನೀವು ಕಟ್ಟುವಂಥ ತೆರಿಗೆ ಹಣ, ನಿಮ್ಮ ದುಡ್ಡು. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಜಿ ಎಸ್ ಟಿ, ಪಿ ಎಸ್ ಟಿ ಎಲ್ಲ ಕಿತ್ಕೊಳ್ತಿದಾರಲ್ಲ, ಟ್ಯಾಕ್ಸ್. ಸೊ ಈ ಟ್ಯಾಕ್ಸ್ ಇಂದ ಕಲೆಕ್ಟ್ ಆಗುವಂಥ ದುಡ್ಡು ಏನಿದೆ, ದ ಮನಿ ಕಲೆಕ್ಟೆಡ್ ಬೈ ದ ಟ್ಯಾಕ್ಸ್, ದ ಸ್ಟೇಟ್ ಕ್ಯಾನ್ ನಾಟ್, ನೆನ್ಪಿಟ್ಕೊಳ್ಳಿ, ದ ಸ್ಟೇಟ್ ಕ್ಯಾನ್ ನಾಟ್ ಯೂಸ್ ಇಟ್ ಫಾರ್ ಪ್ರಪೋಗೇಷನ್ ಆರ್ ಪ್ರಮೋಷನ್ ಆಫ್ ಒನ್ ರಿಲಿಜಿಯನ್. ಮತ್ತೆ ಹೇಳ್ತಾ ಇದೆ, ಒಂದು ನಿಮಿಷ ಅಲ್ಲಿ ಕಮ್ ಬ್ಯಾಕ್ ಇನ್ ಕನ್ನಡ. ನೋಡಿ, ಜನರು ಕಟ್ಟುವಂಥ ಟ್ಯಾಕ್ಸ್ ಏನಿದೆ, ಆ ಟ್ಯಾಕ್ಸ್ ಹಣನ ಸ್ಟೇಟ್, ಸ್ಟೇಟ್ ಅಂದರೆ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಗೊತ್ತಿದೆ ಅಲ್ಲ, ಸ್ಟೇಟ್ ಅಸೆಂಬ್ಲೀಸ್, ಪಾರ್ಲಿಯಮೆಂಟ್ಸ್, ಅವತ್ತು ಸ್ಟ್ಯಾಟ್ಯೂಟರಿ ಬಾಡೀಸ್, ದಿಸ್ ಥಿಂಗ್ಸ್ ಕ್ಯಾನಾಟ್ ಯೂಸ್ ದ ಮನಿ ಪೇಡ್ ಬೈ ದ ಟ್ಯಾಕ್ಸ್ ಪೇಯರ್ಸ್ ಫಾರ್ ದ ಪ್ರಮೋಷನ್ ಆಫ್ ಒನ್ ರಿಲಿಜನ್. ನಾಳೆ ಆ ದುಡ್ಡೆಲ್ಲ ತಗೊಬಂದು ಹಿಂದೂ ಪ್ರಪೋಗೇಷನ್ಗೆ ಯೂಸ್ ಮಾಡೋ ಹಾಗಿಲ್ಲ, ಮುಸ್ಲಿಂ ಪ್ರಮೋಷನ್ಸ್ಗೆ ಯೂಸ್ ಮಾಡೋ ಹಾಗಿಲ್ಲ. ದ ಟ್ಯಾಕ್ಸ್ ದಟ್ ಈಸ್ ಕಲೆಕ್ಟೆಡ್ ಬೈ ದ ಪೀಪಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರಪೋಗೇಷನ್ ಆಫ್ ಆಲ್ ರಿಲಿಜನ್ಸ್. ಎಲ್ಲ ರಿಲಿಜನ್ಸ್ನೂ ಪ್ರಪೋಗೇಟ್ ಮಾಡಬೇಕು, ಇಲ್ಲ ಅಂದರೆ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ಒನ್ ಪರ್ಟಿಕ್ಯುಲರ್ ರಿಲಿಜನ್ನ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಪ್ರಪೋಗೇಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಸ್ಟೇಟ್ ಡಸಂಟ್ ಹ್ಯಾವ್ ಅ ರಿಲಿಜನ್. ಜೊತೆಗೆ ಇನ್ನೊಂದು ಕೂಡ ಹೇಳ್ತಾರೆ, ಯಾರ್ಯಾರು ಪಿಲಿಗ್ರಿಮೇಜಸ್ ಗೊತ್ತಾ ನಿಮಗೆ, ಏನೋ ಅಂತಾರಲ್ಲ, ಇಲ್ಲಿಂದ ಕೇದಾರ್ನಾಥಕ್ಕೆ ನಡ್ಕೊಂಡು ಹೋಗ್ತಾರೆ ಜನ, ಇಲ್ಲಿಂದ ಶಬರಿಮಲೆಗೆ ನಡ್ಕೊಂಡು ಹೋಗ್ತಾರೆ ಜನ, ಆನ್ ಸಚ್ ಪೀಪಲ್ ಫೀಸ್ ಕ್ಯಾನ್ ಬಿ ಅಪ್ಲೈಡ್. ಟ್ಯಾಕ್ಸಸ್ ಹಾಕೋಂಗಿಲ್ಲ, ಫಾರ್ ದ ಪ್ರಮೋಷನ್ ಆಫ್ ರಿಲಿಜನ್ ಫೀಸ್ ಕ್ಯಾನ್ ಬಿ ಅಪ್ಲೈಡ್. ಫೀಸ್ ಅಂದರೆ ನೀವು ಟೆಂಪಲ್ಗೆ ಹೋದಾಗ ಒಂದು ಪೂಜೆ ಮಾಡಿಸ್ತೀರಾ, ಗೊತ್ತಾ, ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ ಫೀ ಕಟ್ಟಬೇಕು ಅಲ್ಲಿ, ಯಾಕಂದರೆ ವಿತ್ ದ ಫೀ ಯು ವಿಲ್ ಗೆಟ್ ಸಮ್ ಎಕ್ಸ್ಟ್ರಾ ಫೀಚರ್ಸ್, ಎಕ್ಸ್ಟ್ರಾ ಆರ್ ಬೆಟರ್ ಸರ್ವಿಸಸ್. ಇದು ಬೇರೆ, ಓಕೆ, ದಿಸ್ ಇಸ್ ಡಿಫ್ರೆಂಟ್. ಫೀಸ್, ಟೆಂಪಲ್ಸಲ್ಲಿ ಕಲೆಕ್ಟ್ ಮಾಡುವಂಥ ಫೀಸ್ ಏನಿದೆ, ನೀವು ಹೋದಾಗ ಆರತಿ ಮಾಡ್ಸೋಕ್ಕೆ 20 ರೂಪಾಯಿ, ಪ್ರಸಾದಕ್ಕೆ 30 ರೂಪಾಯಿ, ದಟ್ ಈಸ್ ಡಿಫ್ರೆಂಟ್, ದಟ್ ಈಸ್ ಸರ್ವಿಸ್. ನಾನು ಹೇಳ್ತಿರೋದೇನು ಟ್ಯಾಕ್ಸ್ ಬಗ್ಗೆ. ಟ್ಯಾಕ್ಸ್ ಅಂದರೆ ನಿಮಗೆ ನಿಮ್ಮ ಧರ್ಮನ ಫಾಲೋ ಮಾಡೋಕ್ಕೆ ನಿಮ್ಮ ಮೇಲೆ ಒಬ್ಬರು ಟ್ಯಾಕ್ಸ್ ಹಾಕೋಗಿಲ್ಲ, 20 ರೂಪಾಯಿ ಕೊಡು ಟ್ಯಾಕ್ಸ್, ಟ್ಯಾಕ್ಸ್, ನೀನು ಹಿಂದೂ ತಾನೆ, 20 ರೂಪಾಯಿ ಕೊಟ್ಟರೆ ನಿಮಗೆ ಧರ್ಮ ಕೊಡ್ತಾನೆ. ಟ್ಯಾಕ್ಸ್ ಇಸ್ ನಾಟ್ ಅಲೌಡ್, ಫೀಸ್ ಈಸ್ ಅಲೌಡ್. ಫೀಸ್ ಈಸ್ ಪರ್ಸನಲ್ ವಿಲ್. ದೇವಸ್ಥಾನದಲ್ಲಿ ಪ್ರಸಾದ ಬೇಕಂದ್ರೆ ನೀವು ದುಡ್ಡು ಕೊಡ್ತೀರಿ, ಎಲ್ಲ ಕೊಡಲ್ಲ. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಫ್ರಮ್ ದ ಟ್ಯಾಕ್ಸ್ ಪೇಯರ್ಸ್ ಮನಿ ಕ್ಯಾನ್ ನಾಟ್ ಪ್ರಮೋಟ್ ಎನಿ ಒನ್ ಪರ್ಟಿಕ್ಯುಲರ್ ರಿಲಿಜನ್. ರಿಲಿಜನ್ ಬೇಕಿದ್ರೆ ಎಲ್ಲರನ್ನೂ ರಿಲೀಸ್ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದಾನೆ, ಮತ್ತೆ ಇದು ಈ ಪಾಯಿಂಟ್ ಸ್ವಲ್ಪ ಕಷ್ಟದ ಟಾಪಿಕ್ ಇದು. ನೋಡಿ, ಇದು ನೀವು, ಇದು ನಮ್ಮ ಭಾರತೀಯರು, ಇಲ್ಲಿ ನಮ್ಮ ಭಾರತೀಯರು ನೀವೆಲ್ಲ ಸೇರಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಆ ಟ್ಯಾಕ್ಸ್ನ ತಗೊಂಡು ನಮ್ಮ ಸ್ಟೇಟ್ ಒನ್ ರಿಲಿಜನ್ನ ಪ್ರಮೋಟ್ ಮಾಡೋ ಹಾಗಿಲ್ಲ. ಇಟ್ ಕಾಂಟ್ ಯೂಸ್ ದ ಮನಿ ಫಾರ್ ಪ್ರಮೋಗೇಷನ್ ಆಫ್ ಒನ್ ರಿಲಿಜನ್, ಇಟ್ ಕ್ಯಾನ್ ಪ್ರಮೋಗೇಟ್ ಆಲ್ ರಿಲಿಜನ್ಸ್, ಎಲ್ಲ ಧರ್ಮನೂ ಪ್ರಪೋಗೇಟ್ ಮಾಡ್ಬೋದು. ಇದೊಂದು ಕಡೆ. ಅದೇ ರೀತಿಯಲ್ಲಿ ನಿಮಗೆ ಒಂದು ಧರ್ಮನ ಫಾಲೋ ಮಾಡೋಕ್ಕೆ ಇಂಡಿವಿಜುವಲ್ ಟ್ಯಾಕ್ಸ್ ಹಾಕೋ ಹಾಗಿಲ್ಲ. ಟು ಪ್ರಪೋಗೇಟ್ ಯುವರ್ ಒನ್ ಪರ್ಟಿಕ್ಯುಲರ್ ರಿಲಿಜನ್ ನಿಮ್ಮ ಮೇಲೆ ಇಂಡಿವಿಜುವಲ್ ಆಗಿ ಟ್ಯಾಕ್ಸ್ ಹಾಕೋಂಗಿಲ್ಲ. 20 ರೂಪಾಯಿ ಕೊಟ್ಟರೆ ನೀನು ಹಿಂದೂ ಆಗಿದ್ದಕ್ಕೆ ತಿಂಗಳಿಗೆ 20 ರೂಪಾಯಿ ಟ್ಯಾಕ್ಸ್ ಕೊಡಬೇಕು, ಅದಿಲ್ಲ. ಇದೇ ರೀತಿಯಲ್ಲಿ ನಿಮಗೆ ಫೀಸ್ ಹಾಕೋ ಪರ್ಮಿಷನ್ಸ್ ಇರುತ್ತೆ. ಫೀಸ್ ಅಂದರೆ ಟೆಂಪಲ್ಸ್ಗೆ ಹೋದಾಗ ಪ್ರಸಾದ ತಗೋಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ನಿಮಗೆ ಸ್ಪೆಷಲ್ ಸರ್ವಿಸಸ್ ಕೊಡ್ತಾರೆ. ಸೊ ದೇ ಕ್ಯಾನ್ ಇಂಪೋಸ್ ಫೀಸ್ ಆನ್ ಯು, ದಟ್ ಈಸ್ ಯುವರ್ ಪರ್ಸ್ನಲ್ ವಿಲ್. ಫೀಸ್ ಈಸ್ ಪರ್ಸ್ನಲ್ ವಿಲ್, ಟ್ಯಾಕ್ಸ್ ಈಸ್ ಕಂಪಲ್ಸರಿ. ಸೊ ಕಂಪಲ್ಸರಿಯಾಗಿ ನೀವು ನಿಮ್ಮ ಧರ್ಮನ ಫಾಲೋ ಮಾಡೋಕ್ಕೋಸ್ಕರ ನಮ್ಮ ಭಾರತದಲ್ಲಿ ನೀವು ಯಾರಿಗೂ ಹಣ ಕಟ್ಟಲ್ಲ. ಹಾಗೂ ನೀವು ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸಲ್ಲಿ ಏನು ಟ್ಯಾಕ್ಸ್ನ ಕಟ್ತಾರೆ, ಆ ಟ್ಯಾಕ್ಸ್ನ ಬಳಸ್ಕೊಂಡು ಸೆಂಟ್ರಲ್ ಗವರ್ನಮೆಂಟ್ ಆಗಲಿ, ಸ್ಟೇಟ್ ಗವರ್ನಮೆಂಟ್ ಆಗಲಿ, ಒಂದು ಪರ್ಟಿಕ್ಯುಲರ್ ರಿಲಿಜನ್ನ ಪ್ರಮೋಟ್ ಮಾಡೋ ಹಾಗೂ ಇಲ್ಲ. ಓಕೆ, ಲಾಸ್ಟ್ ಪಾಯಿಂಟ್, ಆರ್ಟಿಕಲ್ 28 ಆ ನಿಮಗೆ ಪ್ರಪೋಗೇಷನ್ ಅಂತ ಒಂದು ಪದ ಹೇಳುತ್ತೆ, ಗೊತ್ತಾ? ಪ್ರಪೋಗೇಷನ್ ಅಂದರೆ ನಿಮ್ಮ ಧರ್ಮದ ಬಗ್ಗೆ ಹೇಳಿಕೊಳ್ಳೋದು, ಸ್ಪ್ರೆಡಿಂಗ್ ಅವೇರ್ನೆಸ್ ಅಬೌಟ್ ಯುವರ್ ರಿಲಿಜನ್.
ಇದನ್ನ ಎಲ್ಲಿ ಮಾಡಬಹುದು ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ಟಿಕಲ್ 28 ಟಾಕ್ಸ್ ಅಬೌಟ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ವೇರ್ ದೆನ್ ದಿಸ್ ಬಿ ಡೆಲಿವರ್ಡ್ ಅಂತ ನೆನ್ಪಿಟ್ಕೊಳ್ಳಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಟ್ ಹ್ಯಾಪನ್ಸ್ ಮೇನ್ಲಿ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾತಾಡುತ್ತೆ ಆರ್ಟಿಕಲ್ 28 ಟಾಕ್ಸ್ ಅಬೌಟ್ ಪ್ರಪೋಗೇಷನ್ ಆಫ್ ದ ರಿಲಿಜನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ರಿಲಿಜನ್ನ ಪ್ರಮೋಟ್ ಮಾಡೋ ಅಧಿಕಾರ ಇದೆಯಾ ಆರ್ಟಿಕಲ್ 28 ಇಸ್ ಪ್ಯೂರ್ಲಿ ಅಬೌಟ್ ಪ್ರಪೋಗೇಷನ್ ಆಫ್ ದ ರಿಲಿಜನ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೋಡಿ ನಾಲ್ಕು ಕ್ಯಾಟಗರೀಸಲ್ಲಿ ಕಾಲೇಜಸ್ನ ಸ್ಕೂಲ್ಸ್ನ ನೀವು ಸಪ್ರೇಟ್ ಮಾಡ್ಬೋದು ಫಸ್ಟ್ ಒನ್ ಇನ್ಸ್ಟಿಟ್ಯೂಷನ್ ಮೇಂಟೈನ್ಡ್ ಕಂಪ್ಲೀಟ್ಲಿ ಬೈ ಸ್ಟೇಟ್ ಪ್ಯೂರ್ ಸ್ಟೇಟ್ ಯಾವ್ದಾದ್ರು ಒಂದು ಕಾಲೇಜ್ನ ಸ್ಕೂಲ್ನ ಮೇಂಟೈನ್ ಮಾಡ್ತಾ ಇದ್ರೆ ಗವರ್ನಮೆಂಟ್ ಅಂತ ಏನು ಕರೀತಾರೆ ನೀವು ಗವರ್ನಮೆಂಟ್ ಸ್ಕೂಲ್ಸ್ ಪ್ಯೂರ್ ಗವರ್ನಮೆಂಟ್ ಕಟ್ಟಿದ್ದು ಗವರ್ನಮೆಂಟ್ ಮೇಂಟೈನ್ ಮಾಡ್ತಿರುವಂಥದ್ದು ಗವರ್ನಮೆಂಟ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಶಾಲೆಗಳು ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರ ಹಿರಿಯ ಪ್ರೌಢ ಶಾಲೆ ಸರ್ಕಾರಿ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜ್ ಗೊತ್ತಿದ್ದಲ್ಲ ದೀಸ್ ಆರ್ ಕಂಪ್ಲೀಟ್ಲಿ ಮೇಂಟೈನ್ಡ್ ಬೈ ದ ಸ್ಟೇಟ್ ದೇ ವೆರ್ ಕ್ರಿಯೇಟೆಡ್ ಬೈ ದ ಸ್ಟೇಟ್ ದೇ ವೆರ್ ಮೇಂಟೈನ್ಡ್ ಬೈ ದ ಸ್ಟೇಟ್ ಸೆಕೆಂಡ್ ಒನ್ ಅಡ್ಮಿನಿಸ್ಟರ್ಡ್ ಬೈ ದ ಸ್ಟೇಟ್ ಅಡ್ಮಿನಿಸ್ಟರ್ಡ್ ಬೈ ಸ್ಟೇಟ್ ಸ್ಟೇಟ್ ಅಡ್ಮಿನಿಸ್ಟರ್ ಮಾಡ್ತಾ ಇದೆ ಬಟ್ ವೆರ್ ಕನ್ಸ್ಟ್ರಕ್ಟೆಡ್ ಬೈ ಎನಿ ಟ್ರಸ್ಟ್ ಟ್ರಸ್ಟಿಂದ ನೀವೊಂದು ಕಾಲೇಜ್ನ ಕಟ್ಟಿದ್ರೆ ಇಫ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದ ಇನ್ನೂ ನಾನು ಮಾತಾಡ್ತಿಲ್ಲ ಡೋಂಟ್ ವರಿ ಟೈಪ್ಸ್ ಹೇಳ್ತಾ ಇದ್ದಾನೆ ಒಂದು ಬಿಲ್ಡಿಂಗ್ ಕಟ್ಟಿರೋದು ಕೂಡ ಸ್ಟೇಟ್ ಗವರ್ನಮೆಂಟ್ ಮೇಂಟೈನ್ ಮಾಡ್ತಿರೋದು ಕೂಡ ಸ್ಟೇಟ್ ಗವರ್ನಮೆಂಟ್ ಇಲ್ಲಿ ಯಾವುದೋ ಒಂದು ಟ್ರಸ್ಟ್ ಕಟ್ಟಿದೆ ಕಾಲೇಜ್ನ ವಿವೇಕಾನಂದ ಟ್ರಸ್ಟ್ ಆಗಿರ್ಬೋದು ಇಲ್ಲ ಅಂದರೆ ರಾಮಕೃಷ್ಣ ಟ್ರಸ್ಟ್ ಆಗಿರ್ಬೋದು ಸಮ್ ಟ್ರಸ್ಟ್ ಆಸ್ ಕನ್ಸ್ಟ್ರಕ್ಟೆಡ್ ದ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಸ್ಟೇಟ್ ನೋಡ್ಕೊಳ್ತಾ ಇದೆ ಥರ್ಡ್ ಒನ್ ರೆಕಾಗ್ನೈಸ್ಡ್ ಬೈ ದ ಸ್ಟೇಟ್ ಅಂದರೆ ಒಂದು ಸ್ಕೂಲ್ ಇದೆ ಅದನ್ನ ಅಫಿಲಿಯೇಟೆಡ್ ಟು AACT ಅಂತಾರೆ ಅಫಿಲಿಯೇಟೆಡ್ ಟು VTU ಅಂತ ಕರೀತಾರೆ ದಿಸ್ ಇಸ್ ರೆಕಾಗ್ನೈಸೇಷನ್ ಅರ್ಥ ಆಗ್ತಿದೆಯಾ ಅಂಡ್ ದ ಲಾಸ್ಟ್ ಒನ್ ರಿಸೀವಿಂಗ್ ಏಡ್ ಫ್ರಮ್ ದ ಸ್ಟೇಟ್ ಏಡ್ ಅಂದರೆ ಏನು ನಿಮ್ಗೆ ಗೊತ್ತಿದೆಯಾ ಕೆಲವೊಂದು ಪ್ರೈವೇಟ್ ಸ್ಕೂಲ್ಸಲ್ಲಿ ನಿಮಗೆ ಸೈಕಲ್ ಕೊಡ್ತಾರೆ 8th ಸ್ಟ್ಯಾಂಡರ್ಡಲ್ಲಿ ಬಿಕಾಸ್ ಇಟ್ ಈಸ್ ಏಡೆಡ್ ಬೈ ದ ಗವರ್ನಮೆಂಟ್ ಫಂಡ್ಸ್ ಬರ್ತಾ ಇದೆ ಪ್ರೈವೇಟ್ ಸ್ಕೂಲ್ ಬಟ್ ದೇರ್ ಆರ್ ಫಂಡ್ಸ್ ಸೊ ಏನು ಹೇಳ್ತಾ ಇದ್ದಾನೆ ಫಸ್ಟ್ ಒನ್ ಆ ಸ್ಕೂಲ್ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಂಪ್ಲೀಟ್ಲಿ ಹೋಲ್ಲಿ ಮೇಂಟೈನ್ಡ್ ಬೈ ದ ಸ್ಟೇಟ್ ಅಂತ ಇದ್ರೆ ಯಾವುದಾದ್ರೂ ಒಂದು ಗವರ್ನಮೆಂಟ್ ಕಟ್ಟಿರುವಂಥ ಕಾಲೇಜ್ ಸ್ಕೂಲ್ ಇದ್ದು ಅದನ್ನು ಗವರ್ನಮೆಂಟ್ ಮೇಂಟೈನ್ ಮಾಡ್ತಾ ಇದ್ರೆ ಹಿಯರ್ ಯು ಕ್ಯಾನ್ ನಾಟ್ ಪ್ರಪೋಗೇಟ್ ದ ರಿಲಿಜನ್ ಫಾರ್ ಎಕ್ಸಾಂಪಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿಂದೂ ಧರ್ಮನ ಫಾಲೋ ಮಾಡಿ ಕ್ರಿಶ್ಚನ್ನ ಫಾಲೋ ಮಾಡಿ ಅನ್ನೋ ಕಾನ್ಸೆಪ್ಟೇ ಬರಲ್ಲ ಬಿಕಾಸ್ ಸ್ಟೇಟ್ ಡಸಂಟ್ ಹ್ಯಾವ್ ಅ ರಿಲಿಜನ್ ಫಸ್ಟ್ ಕ್ಯಾಟಗರಿಯಲ್ಲಿ ಇಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇಸ್ ಮೇಂಟೈನ್ಡ್ ಬೈ ದ ಸ್ಟೇಟ್ ಹೋಲ್ಲಿ ವಿಲ್ ನೆವರ್ ಎವರ್ ಪ್ರಪೋಗೇಟ್ ಎಜುಕೇಷನಲ್ ಆನ್ ರಿಲಿಜನ್ ಇದು ಫಸ್ಟ್ ಥಿಂಗ್ ಅಡ್ಮಿನಿಸ್ಟರ್ಡ್ ಬೈ ದ ಸ್ಟೇಟ್ ಬಟ್ ಕನ್ಸ್ಟ್ರಕ್ಟೆಡ್ ಬೈ ದ ಟ್ರಸ್ಟ್ ನೋಡಿ ಟ್ರಸ್ಟ್ ಯಾವುದೋ ಒಂದು ಚಾರಿಟಿ ಕ್ರಿಶ್ಚಿಯನ್ ಚಾರಿಟಿ ಕಟ್ಟಿರುವಂಥ ಸ್ಕೂಲಲ್ಲಿ ಅಡ್ಮಿನಿಸ್ಟರ್ ಮಾಡಿದ್ರೆ ಹಿಯರ್ ಇಟ್ ಈಸ್ ಪರ್ಮಿಟೆಡ್ ಇಲ್ಲಿ ನೀವು ಬೇಕಿದ್ದರೆ ಪ್ರಪೋಗೇಟ್ ಮಾಡಬಹುದು ಯು ಕ್ಯಾನ್ ಪ್ರಪೋಗೇಟ್ ಯುವರ್ ರಿಲಿಜನ್ ಬಟ್ ಓನ್ಲಿ ಆನ್ ವಾಲಂಟರಿ ಬೇಸಿಸ್ ಯಾವ್ದಾದ್ರು ವಿದ್ಯಾರ್ಥಿಗೆ ಇಷ್ಟ ಇದ್ರೆ ಬಂದು ಕೂತ್ಕೊಳ್ತಾರೆ ಇಲ್ಲ ಕೂತ್ಕೊಳ್ಳಲ್ಲ ಬಿಕಾಸ್ ಇಫ್ ಯು ಸಿ ಐ ವಾಸ್ ಸ್ಟಡಿಂಗ್ ಇನ್ ಹೋಲಿ ರೋಸರಿ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಅಂತ ಕಲ್ತಿದ್ದು ಅಲ್ಲಿ ಚಾಪಲ್ ಇದೆ ನಮ್ದೊಂದು ವಿ ಹ್ಯಾವ್ ಚಾಪಲ್ ಸೊ ದೇರ್ ಇಫ್ ಇನ್ ಕೇಸ್ ದೇರ್ ಇಸ್ ಅ ರಿಲಿಜಿಯಸ್ ಇನ್ ಆರ್ಗನೈಸೇಷನ್ ಗೋಯಿಂಗ್ ಆನ್ ರಿಲಿಜಿಯಸ್ ವರ್ಕ್ ಗೋಯಿಂಗ್ ಆನ್ ದೆನ್ ಅ ಟೈಮಲ್ಲಿ ಕ್ರಿಶ್ಚಿಯನ್ ಮೈ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇಸ್ ಟು ಗೋ ಅಂಡ್ ಸಿಟ್ ಇಸ್ ಎ ವಾಲಂಟರಿ ಚಾಯ್ಸ್ ಇಟ್ಸ್ ಅ ಏಡೆಡ್ ಕಾಲೇಜ್ ಇಟ್ಸ್ ವಾಲಂಟರಿ ಹೌದಾ ಮಿಸ್ ಹೊಡಿತಾ ಕ್ರಿಶ್ಚಿಯನ್ ಸ್ಕೂಲ್ ಟ್ರಸ್ಟ್ ಓಕೆ ನೆಕ್ಸ್ಟ್ ರೆಕಾಗ್ನೈಸ್ಡ್ ಬೈ ದ ಸ್ಟೇಟ್ ಅಂದರೆ ಪರ್ಮಿಟೆಡ್ ಆ್ಯಂಡ್ ಇವನ್ ರಿಸೀವಿಂಗ್ ಏಡ್ ಫ್ರಮ್ ದ ಸ್ಟೇಟ್ ಅಂದರೂ ಕೂಡ ಪರ್ಮಿಟೆಡ್ ನೋಡಿ ನನ್ನ ಸ್ಕೂಲ್ ಏನಿತ್ತು ಐ ಥಿಂಕ್ ಇಟ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ 4 or 2 ಪಕ್ಕ ಯಾವುದಂತ ಗೊತ್ತಿಲ್ಲ ಸಿನ್ಸ್ ದಟ್ಸ್ ವಾಸ್ ದ ರೀಸನ್ ಸ್ಟೂಡೆಂಟ್ ವಾಲಂಟಿಯರ್ ಆಗಿ ಹೋಗಿ ದೇ ವೆರ್ ಡೂಯಿಂಗ್ ದ ರಿಲಿಜಿಯಸ್ ವರ್ಕ್ ದರ್ ಇಸ್ ನೋ ಅಫೆನ್ಸ್ ನನಗೆ ಕಂಪಲ್ಸರಿ ಇರಲಿಲ್ಲ ಬಿಕಾಸ್ ಐ ಆಮ್ ಅ ಹಿಂದೂ ನನ್ನ ಚಿಲ್ಲಾಗಿರ್ತದೆ ಬಟ್ ದ ಓನ್ಲಿ ಪ್ಲೇಸ್ ವ್ಯಾರ್ ಕಂಪ್ಲೀಟ್ ರೆಸ್ಟ್ರಿಕ್ಷನ್ ಈಸ್ ಅಪ್ಲೈಡ್ ಈಸ್ ಕಾಲೇಜಸ್ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಂಪ್ಲೀಟ್ಲಿ ಮೇಂಟೈನ್ಡ್ ಬೈ ಅಬ್ಸಲ್ಯೂಟ್ಲಿ ಮೇಂಟೈನ್ಡ್ ಬೈ ಸ್ಟೇಟ್ ಕಂಪ್ಲೀಟಾಗಿ ಸ್ಟೇಟ್ ಮೇಂಟೈನ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ಪ್ರಪೋಗೇಷನ್ನ ಮಾಡೋ ಹಾಗಿಲ್ಲ ಟ್ರಸ್ಟ್ ಕೆಳಗೆ ಫಾರ್ಮ್ ಆಗಿದ್ರೆ ಪರ್ಮಿಷನ್ ಇದೆ ಹಾಗೂ ರೆಕಗ್ನೈಸ್ ಬೈ ದ ಸ್ಟೇಟ್ ಆಗಿದ್ರೂ ಕೂಡ ಪರ್ಮಿಷನ್ ಇದೆ ಆ್ಯಂಡ್ ಲಾಸ್ಟ್ ಒನ್ ರಿಸೀವಿಂಗ್ ಏಡ್ ಬೈ ದ ಸ್ಟೇಟ್ ಅಂದರೂ ಕೂಡ ಪರ್ಮಿಷನ್ ಇದೆ ವಾಲಂಟರಿ ಬೇಸಿಸ್ ಸೊ ದಿಸ್ ಥಿಂಗ್ಸ್ ಇಫ್ ಯು ರಿಮೆಂಬರ್ ಸೊ ಲೆಟ್ಸ್ ರಿವೈಸ್ ಕ್ವಿಕ್ಲಿ ಆರ್ಟಿಕಲ್ 25 ಟಾಕ್ಸ್ ಅಬೌಟ್ ಕನ್ಸೈನ್ಸ್ ಆರ್ಟಿಕಲ್ 26 ಫಾರ್ಮ್ಸ್ ಅಬೌಟ್ ಫಾರ್ಮೇಷನ್ ಆಫ್ ದ ಅಸೋಸಿಯೇಷನ್ಸ್ ಇದ್ಯಾವ್ದ ಆರ್ಟಿಕಲ್ 28 ಟಾಕ್ಸ್ ಅಬೌಟ್ ಅಟೆಂಡಿಂಗ್ ದ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆರ್ಟಿಕಲ್ 27 ಮಿಸ್ ಆಯ್ತಾ
ಮೋಸ್ಟ್ ಪ್ರಾಬಲಿ ಆರ್ಟಿಕಲ್ 27 ಮಿಸ್ ಆಗಿದೆ ಇಲ್ಲ ಆರ್ಟಿಕಲ್ 27 ಟಾಕ್ಸ್ ಅಬೌಟ್ ಟ್ಯಾಕ್ಸೇಷನ್ ಸೊ ಮತ್ತೆ ಹೇಳ್ತಾ ಇದ್ದಾನೆ ಆರ್ಟಿಕಲ್ 25 ಕನ್ಸೈನ್ಸ್ ಆರ್ಟಿಕಲ್ 26 ಫಾರ್ಮೇಷನ್ ಆಫ್ ಅಸೋಸಿಯೇಷನ್ಸ್ ಆರ್ಟಿಕಲ್ 27 ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್ ಆರ್ಟಿಕಲ್ 28 ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇದನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಸ್ಟೇಟ್ ಮೇಂಟೈನ್ ಮಾಡ್ತಾ ಇದ್ರೆ ಆಗಲ್ಲ ಟ್ರಸ್ಟ್ ಇನ್ ದ ಫಾರ್ಮ್ ಆಗಿದೆ ಸ್ಟೇಟ್ ಅಡ್ಮಿನಿಸ್ಟರ್ ಮಾಡ್ಬೋದು ಅಂದ್ರೆ ಆಗತ್ತೆ ಇಫ್ ಇಟ್ ಇಸ್ ಏಡೆಡ್ ಬೈ ದ ಗವರ್ನಮೆಂಟ್ ಆರ್ ರೆಕಗ್ನೈಸ್ಡ್ ಬೈ ದ ಸ್ಟೇಟ್ ಆಗತ್ತೆ ಓಕೆ ಓನ್ಲಿ ಇನ್ ಆರ್ಟಿಕಲ್ 28 ಕ್ಲಾಸ್ 1 ದ ಕಾಲೇಜ್ ಆರ್ ಸ್ಕೂಲ್ ಮೇಂಟೈನ್ಡ್ ಕಂಪ್ಲೀಟ್ಲಿ ಬೈ ದ ಗವರ್ನಮೆಂಟ್ ಯು ಕೆನಾಟ್ ಡೂ ಯುವರ್ ರಿಲಿಜಿಯಸ್ ಪ್ರಪಗೇಷನ್ಸ್ ಸೊ ಕಾನ್ವೆಂಟ್ ಸ್ಕೂಲ್ಸ್ ಆಗಿರ್ಬೋದು ಇಲ್ಲಾಂದ್ರೆ ತುಂಬ ಇದೆ ವಿ ಕೆನ್ ಟೇಕ್ ದ ಎಕ್ಸಾಂಪಲ್ಸ್ ಆಫ್ ನನಗೆ ಹೆಸರು ನೆನಪಾಗ್ತಿಲ್ಲ ಇಟ್ಸ್ ಓಕೆ ಸೊ ಸೇಂಟ್ ಅಲೋಷಿಯಸ್ ಸೇಂಟ್ ಝೇವಿಯರ್ಸ್ ಅಲ್ಲಿ ಇರುತ್ತೆ ಗೊತ್ತಾ ದಟ್ ಈಸ್ ಮೇಂಟೈನ್ಡ್ ಬೈ ದ ಟ್ರಸ್ಟ್ ಸೇಂಟ್ ಇಗ್ನೇಷಿಯಸ್ ಆಗಿರ್ಬೋದು ಸೊ ಇನ್ ಸಚ್ ಕೇಸಸ್ ಇಫ್ ದೇ ಆರ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಗವರ್ನಮೆಂಟ್ ರೆಕಗ್ನೈಸ್ಡ್ ಬೈ ದ ಗವರ್ನಮೆಂಟ್ ದೇ ಕೆನ್ ಡೂ ದೇರ್ ಪ್ರಮೋಷನ್ ಆಫ್ ದ ರಿಲಿಜನ್ ಪ್ರಪೊಗೇಷನ್ ಆಫ್ ದ ರಿಲಿಜನ್ ಬಟ್ ಆನ್ ವಾಲಂಟರಿ ಬೇಸಸ್ ಯಾರು ಬೇಕೋ ಅವ್ರು ಕೂತ್ಕೋಬಹುದು ಇಲ್ದರೆ ಎದ್ದೋಗ್ಬೋದು ಸೊ ದಿಸ್ ಕಂಪ್ಲೀಟ್ಸ್ ಫ್ರೀಡಮ್ ಆಫ್ ರಿಲಿಜನ್ ನೋಡಿ ಇದು ವೆರಿ ವೆರಿ ಡಿಬೇಟೇಬಲ್ ಟಾಪಿಕ್ ಇದು ಸಿಕ್ಕಾಪಟ್ಟೆ ಗೊತ್ತಿರಬೇಕು ನಿಮಗೆ ಯಾರು ಬಂದರೂ ಏನೇ ಆದರೂ ನಿಮ್ಮ ಧರ್ಮನ ನೀವು ಬಿಟ್ಕೊಡ್ಬಾರ್ದು ನಿಮ್ಮ ಧರ್ಮಕ್ಕೋಸ್ಕರ ನೀವು ಪ್ರಾಣ ತೆಗೆಯೋಕ್ಕೂ ರೆಡಿ ಇರಬೇಕು ಪ್ರಾಣ ಕೊಡೋಕ್ಕೂ ರೆಡಿ ಇರಬೇಕಂತ ಕೆಲವರು ಹೇಳ್ತಾರೆ ನೋಡಿ ನಿಮ್ಮ ಧರ್ಮಕ್ಕೋಸ್ಕರ ನೀವು ಪ್ರಾಣ ಕೊಡೋಕ್ಕೆ ರೆಡಿ ಇರಿ ಬಟ್ ಇನ್ನೊಬ್ಬರು ನಿಮ್ಮ ತಂಟೆಗೆ ಬರೆದಿರುವಂಥ ಅಮಾಯಕರನ್ನ ಹೋಗಿ ಹೊಡೆದು ಪ್ರಾಣ ತಗೊಳ್ಳೋ ಕೆಲಸ ಮಾಡಬೇಡಿ ಬಿಕಾಸ್ ದೇ ಹ್ಯಾವ್ ದ ರೈಟ್ ಫಾರ್ ದೇರ್ ರಿಲಿಜನ್ ವಿ ಹ್ಯಾವ್ ದ ರೈಟ್ ಫಾರ್ ಅವರ್ ರಿಲಿಜನ್ ಯಾರೋ ಒಬ್ಬರು ಟಿ ವಿಯಲ್ಲಿ ಬಂದು ಏನೋ ಹೇಳ್ತಾರೆ ಅಂತ ದಂಗೆ ಸೃಷ್ಟಿ ಮಾಡಬಾರ್ದು ನಮ್ಮ ಧರ್ಮ ಏನು ನಾವು ಪಾಟಿಸೋಣ ಅವ್ರ ಧರ್ಮ ಏನು ಅವ್ರು ಪಾಟಿಸ್ಲಿ ಕೆಲವ್ರು ತಂದು ಇಡ್ತಿದ್ದಾರೆ ಟಿ ವಿಸಲ್ಲ ನೋಡ್ತಾ ಇರ್ತಾನೆ ನೀವು ಬೀಯಿಂಗ್ ಎಜುಕೇಟೆಡ್ ಇಟ್ಸ್ ಯುವರ್ ಟಾಸ್ಕ್ ಟು ಎನ್ಲೈಟನ್ ಯುವರ್ ಫ್ರೆಂಡ್ಸ್ ದಟ್ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಫ್ರೀಡಮ್ ಇನ್ ಇಂಡಿಯಾ ಅವ್ರ ಧರ್ಮನ ಫಾಲೋ ಮಾಡಲಿ ನಾವು ನಮ್ಮ ಧರ್ಮನ ಫಾಲೋ ಮಾಡೋಣ ನಾವು ಹೊಡ್ಕೋಬೇಕಂತ ಇಲ್ಲ ವಿ ಕ್ಯಾನ್ ಬಿ ಆಸ್ ಅ ಫ್ಯಾಮಿಲಿ ಅರ್ಥ ಆಗ್ತಿದೆಯಾ ವಿ ಇಂಡಿಯನ್ಸ್ ಆಸ್ ಅ ಫ್ಯಾಮಿಲಿ ಇಲ್ಲಿ ನಾವು ಭಾರತೀಯರು ಫಸ್ಟ್ ಆಮೇಲೆ ನಾನೊಬ್ಬ ಹಿಂದೂ ಆಮೇಲೆ ನಾನೊಬ್ಬ ಮುಸ್ಲಿಂ ಆಮೇಲೆ ನಾನೊಬ್ಬ ಕ್ರಿಶ್ಚಿಯನ್ ಕೆಲವರು ಏನು ಹೇಳ್ತಾರೆ ನಾನು ಫಸ್ಟ್ ಹಿಂದೂ ಆಮೇಲೆ ಒಬ್ಬ ಇಂಡಿಯನ್ ನೋ ಯು ಆರ್ ಫಸ್ಟ್ ಎನ್ ಇಂಡಿಯನ್ ಆಲ್ವೇಸ್ ರಿಮೆಂಬರ್ ಇದನ್ನು ಯು ಪಿ ಎಸ್ ಸಿಯಲ್ಲಿ ಕೂಡ ನೀವು ಕ್ಲಿಯರಾಗಿ ಹೇಳ್ಬೋದು ಯು ಆರ್ ಫಸ್ಟ್ ಎನ್ ಇಂಡಿಯನ್ ದ್ಯಾನ್ ಯು ಆರ್ ಸಮಥಿಂಗ್ ಯು ಆರ್ ನಾಟ್ ಫಸ್ಟ್ ಸಮಥಿಂಗ್ ಆ್ಯಂಡ್ ದೆನ್ ಇಂಡಿಯನ್ ಬಿಕಾಸ್ ಯು ಆರ್ ಅ ಸಿಟಿಸನ್ ಆಫ್ ಇಂಡಿಯಾ ನಾಟ್ ಅ ಸಿಟಿಸನ್ ಆಫ್ ಹಿಂದೂ ಆರ್ ಅ ಸಿಟಿಸನ್ ಆಫ್ ಮುಸ್ಲಿಂ ನೆನ್ಪಿಟ್ಕೊಳ್ಳಿ ನೀವು ಫಸ್ಟ್ ಒಬ್ಬ ಇಂಡಿಯನ್ ಯು ಆರ್ ಫಸ್ಟ್ ಎನ್ ಇಂಡಿಯನ್ ದೆನ್ ಯು ಆರ್ ಅ ಹಿಂದೂ ದೆನ್ ಯು ಆರ್ ಅ ನಾಯಕ ದೆನ್ ವಾಟ್ ಎವರ್ ಯು ಆರ್ ಬಟ್ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ಯು ಆರ್ ಇಂಡಿಯನ್ಸ್ ಆರ್ಟಿಕಲ್ 25 ಗಿವ್ಸ್ ಯು ದ ರೈಟ್ ಟು ಫಾಲೋ ದ ರಿಲಿಜನ್ ರಿಮೆಂಬರ್ ಯು ಹ್ಯಾವ್ ದ ರೈಟ್ ಟು ರಿಲಿಜನ್ ಅಂದರೆ ದ್ಯಾಟ್ ಪರ್ಟಿಕ್ಯುಲರ್ ರೈಟ್ ಇಸ್ ಗಿವನ್ ಬೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಟ್ ಮೀನ್ಸ್ ಸಿನ್ಸ್ ಯು ಆರ್ ಅನ್ ಇಂಡಿಯನ್ ಯು ಆರ್ ಗೆಟಿಂಗ್ ದಿಸ್ ಅಥಾರಿಟಿ ಅಂದರೆ ಯು ಆರ್ ಇಂಡಿಯನ್ ಫಸ್ಟ್ ದೆನ್ ಯುವರ್ ರಿಲಿಜನ್ ನಾಟ್ ಯುವರ್ ರಿಲಿಜನ್ ಫಸ್ಟ್ ದೆನ್ ಇಂಡಿಯಾ ಈ ಥರ ಪರ್ಸ್ಪೆಕ್ಷನ್ ಇರಬೇಡಿ ಫಸ್ಟ್ ರಿಲಿಜನ್ನು ಆಮೇಲೆ ಇಂಡಿಯಾ ಅಂತ ಇದ್ದರೆ ವಿ ಕಾಂಟ್ ಡೂ ಎನಿಥಿಂಗ್ ಫಸ್ಟ್ ನಾನೊಬ್ಬ ಇಂಡಿಯನ್ ಆಮೇಲೆ ನನ್ನ ರಿಲಿಜನ್ ಅಂತ ಯಾರು ಹೇಳ್ತಾರೋ ದಟ್ಸ್ ದ ಟೈಮ್ ವೆನ್ ಇಂಡಿಯಾ ವಿಲ್ ಸ್ಟಾರ್ಟ್ ಚೇಂಜಿಂಗ್ ಓಕೆ ಸೊ ಆರ್ಟಿಕಲ್ 25-28 ಇಸ್ ಅ ವೆರಿ ವೆರಿ ವಾಸ್ಟ್ ಡಿಬೇಟೇಬಲ್ ಟಾಪಿಕ್ ಆದಷ್ಟು ಕವರ್ ಮಾಡಿದ್ದಾನೆ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನಂಗೆ ಟೈಮೇ ಸಾಕಾಗಲ್ಲ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ನೆಕ್ಸ್ಟ್ ವಿಡಿಯೋ ವಿಲ್ ಟಾಕ್ ಅಬೌಟ್ ಕಲ್ಚರಲ್ ಎಜುಕೇಷನಲ್ ರೈಟ್ಸ್ ಆಫ್ ಮೈನಾರಿಟೀಸ್ ಆಮೇಲೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ದೆನ್ ವಿ ವಿಲ್ ಟಾಕ್ ಅಬೌಟ್ ದ ರೆಸ್ಟ್ರಿಕ್ಷನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಜೈ ಸಿಗ್ವಾ